ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಫೈನಲ್ ಡಿಸಿಷನ್ ಬಂದಿದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಮಾಹಿತಿ ಬಿಡುಗಡೆಗೊಳಿಸಲಾಗಿದೆ. ಸಿ ಎಸ್ ಷಡಕ್ಷರಿ ಅವರು ಆನ್ ಲೈವ್ಗೆ ಬಂದು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ನಿರ್ಧಾರವಾಗಿದೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಿ ಫೈನಲ್ ಡಿಸಿಷನ್ ತೆಗೆದುಕೊಂಡು ಬಂದಿದ್ದಾರೆ. ರಾಜ್ಯದಲ್ಲಿ ಏನು ವೇತನ ಆಯೋಗ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಈಗ ಮುಹೂರ್ತ ಫಿಕ್ಸ್ ಆಗಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಲೆಕ್ಕಾಚಾರ ಇಲ್ಲಿದೆ ನೋಡಿ. ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ವೇತನ ಆಯೋಗಕ್ಕೆ ಸಂಬಂಧಿಸಿದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಅಂತಿಮವಾದಂತಹ ಫಿಟ್ಮೆಂಟ್ ಅನ್ನು ನಿರ್ಧಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಅಂತಿಮ ನಿರ್ಧಾರ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಸಿ ಎಂ ಸಿದ್ದರಾಮಯ್ಯ ಸರ್ಕಾರಿ ನೌಕರರಿಗೆ ಮಂಪರ ಸುದ್ದಿ, 27%ದಷ್ಟು ವೇತನ ಹೆಚ್ಚಳಕ್ಕೆ ಮುಂದಾದ ಸಿಎಂ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ರಾಜ್ಯದಲ್ಲಿ ಏನು 27% ಅಷ್ಟೇ ವೇತನ ಹೆಚ್ಚಳವಾಗುವುದಾ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಇಷ್ಟೇ ವೇತನ ಹೆಚ್ಚಳ ಆಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಲೆಕ್ಕಾಚಾರ ಇದೆ. ದಯವಿಟ್ಟು ಮಾಹಿತಿಯನ್ನು ನೋಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ರಾಜ್ಯ ಸರ್ಕಾರಿ ನೌಕರರಿಗೆ ಬಂದಿದೆ. ನೀವು ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಲೈವ್ಗೆ ಬಂದು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ. ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು, ಸಿ ಎಸ್ ಷಡಕ್ಷರಿ ಅವರು, ರಾಜ್ಯದ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರುವಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಷಡಕ್ಷರಿ ಅವರು ಲೈವ್ಗೆ ಬಂದಿದ್ದಾರೆ. ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಅನ್ನು ನಾವು ನೀಡ್ತಾ ಹೋಗ್ತೀವಿ. ಇದೆ ಸರ್ಕಾರ ದಿಸೆಯಲ್ಲಿ ಕೇವಲ ಮಾಧ್ಯಮದ ಸುದ್ದಿಗಿಂತ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ವಿನಂತಿ ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡಲಿಕ್ಕೆ ಬಯಸ್ತೇನೆ. ಈ ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಹೋರಾಟಗಳನ್ನು ಮಾಡಿದ್ರಿ ನೀವು ನಿಮ್ಮ ನೇತೃತ್ವದಲ್ಲಿ, ಆಗ್ಲೂ ಕೂಡ ಅಂದ್ರೆ ಸರ್ಕಾರದ ಒಂದು ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳಾಯ್ತು. ಆದ್ರೆ ಈಗ ಈ ಹಿಂದೆ ಅಂದ್ರೆ ಏನು ಕಾಂಗ್ರೆಸ್ ಗವರ್ಮೆಂಟ್ ಫಾರ್ಮ್ ಆದ್ಮೇಲೆ ತಮ್ಮ ತಂಡದ ಕಡೆಯಿಂದ ಅಥವಾ ಒಂದು ಸಂಘದ ಕಡೆಯಿಂದ ಹೋಗಿ ಮನವಿ ಮಾಡ್ಕೊಂಡಿದ್ದು ಅಥವಾ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅನ್ನುವಂತಹ ಒಂದು ಬೇಡಿಕೆ ಇಟ್ಟಿದ್ದು ಏನಾದ್ರೂ ಇತ್ತ ಸರ್? ಈ ಒಂದು ಬಹಳಷ್ಟು ಬಾರಿ ಸರ್ಕಾರಕ್ಕೆ, ಉಪ ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೋಗಿ ಮನವಿಯನ್ನ ಮಾಡಿದ್ದೇವೆ. ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ, ಸೊ ಇಮಿಡಿಯೇಟ್ ಆಗಿ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದಾರೆ. ಆ ಹಿಂದಿನಲ್ಲಿ ಸಂಘಟನೆ ಶಕ್ತಿ, ಸಂಘಟನೆ ಡಿಮ್ಯಾಂಡ್ ಮತ್ತೆ ಸಾಂಪ್ರದಾಯಿಕವಾಗಿ ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹರ್ಷ ಉಲ್ಲಾಸ ವ್ಯಕ್ತಪಡಿಸಲಾಗ್ತಾ ಇದೆ. ಸಿ ಎಸ್ ಷಡಕ್ಷರಿ ಅವರು ಸ್ವತಃ ಲೈವ್ಗೆ ಬಂದು ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಫೈನಲ್ ಡಿಸಿಷನ್ ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂದಾಗ ಸಿಹಿಯನ್ನು ಹಂಚ್ತಾ ಇದ್ದಾರೆ. ಏನಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಫೈನಲ್ ಡಿಸಿಷನ್ ಅನ್ನು ಮಾಡಿದ್ದಾರೆ. 7ನೇ ವೇತನ ಆಯೋಗ ಜಾರಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಓನ್ಲಿ 27%ದಷ್ಟು ಸ್ಯಾಲ್ರಿ ಇನ್ಕ್ರೀಸ್ ಮಾಡೋದಕ್ಕೆ ಇಲ್ಲಿ ಮಹತ್ವದ ಚರ್ಚೆಯನ್ನು ಮಾಡಲಾಗಿದ್ದು ನೌಕರರಲ್ಲಿ ಎಲ್ಲೋ ಒಂದು ಕಡೆ ಇದಕ್ಕೆ ಸಂಬಂಧಿಸಿದಂತೆ ಅಸಮಾಧಾನ ಸಹ ಇದೆ. ರಾಜ್ಯದ ಸರ್ಕಾರಿ ನೌಕರರ ಸಂಘ ಇದಕ್ಕೆ ಒಪ್ಪುತ್ತದೆ ಅಥವಾ ಒಪ್ಪೋದಿಲ್ವಾ ಎಂಬುದರ ಬಗ್ಗೆ ಇನ್ನೂ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ರಾಜ್ಯದ ಸರ್ಕಾರಿ ನೌಕರರಲ್ಲಿ. ಹಾಗಾದ್ರೆ ದಯವಿಟ್ಟು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಈಗ ಫೈನಲ್ ಆಗಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಮೌನ ಮುರಿದಿದ್ದು ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಈಗ ಫೈನಲ್ ಡಿಸಿಷನ್ಗೆ ಬಂದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಚರ್ಚೆಯನ್ನು ಮಾಡಲಾಗಿದೆ. 26/2024 ಗುರುವಾರ ಇವತ್ತು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನಕ್ಕೆ ಸಂಬಂಧಿಸಿದಂತ ಹೊಸ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಅದರಲ್ಲಿ ಮಹತ್ವದಾಗಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದ್ದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರಿ ನೌಕರರಿಗೆ ಏನು 27%ದಷ್ಟು ಫಿಟ್ಮೆಂಟ್ ನೀಡೋದಕ್ಕೆ ಇಲ್ಲಿ ನಿರ್ಧಾರ ಮಾಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದ್ದು ಷಡಕ್ಷರಿ ಅವರು ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನಿಖರವಾಗಿ ಏನೆಲ್ಲ ಒಂದು ಫಿಟ್ಮೆಂಟ್ ಸಿಗೋದು, ಎಷ್ಟೆಲ್ಲ ಫಿಟ್ಮೆಂಟ್ ಸಿಗೋದು, ನೌಕರರಿಗೆ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗಲಿದ್ದಾವೆ, ಅಥವಾ ಸಿ ಎಸ್ ಷಡಕ್ಷರಿ ಅವರು ಇನ್ನೂ ಹೆಚ್ಚಿನ ಒಂದು ಫಿಟ್ಮೆಂಟ್ಗೆ ಬೇಡಿಕೆ ಇಡ್ತಾರಾ ಎಂಬ ಒಂದು ಪ್ರಶ್ನೆಗಳಿಗೆ, ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿದ್ದು ನೌಕರರಿಗೆ ಎಲ್ಲ ಮಾಹಿತಿ ನೀಡ್ತೀವಿ. ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಬೇಕು. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ಅನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಸಿ ಎಸ್ ಷಡಾಕ್ಷರಿ ಅವರು ಸ್ವತಃ ಲೈವ್ಗೆ ಬಂದಿದ್ದಾರೆ, ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಸಹ ನೀಡಿದ್ದಾರೆ, ನಿಮಗೆ ನೀಡ್ತಾ ಹೋಗ್ತೀನಿ ಎಲ್ಲ ರೀತಿಯಂಥ ಮಾಹಿತಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಯಾರೆಲ್ಲ ಮಾಹಿತಿ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದೀರಾ ನಿಮ್ಮ ಡೌಟ್ಸ್ಗಳನ್ನು ಕೇಳ್ತಾ ಹೋಗಿ. ರಾಜ್ಯ ಸರ್ಕಾರ
ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾಹಿತಿ ನೀಡಲಾಗ್ತಾ ಇದೆ. ಏನೆಲ್ಲ ಒಂದು ಬೆನಿಫಿಟ್ ಸಿಗ್ಬೋದು, ಏನೆಲ್ಲ ಒಂದು ಬದಲಾವಣೆಗಳು ತರಲಾಗ್ತಾ ಇದೆ. ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಭೇಟಿ ಆಗ್ತಾ ಇದ್ದಾರೆ ಸಿ ಎಸ್ ಷಡಕ್ಷರಿ ಅವರು. ಹಾಗಾದರೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಇಲ್ಲಿ ಒಂದನೇದಾಗಿ ರಾಜ್ಯದಲ್ಲಿ ಇವತ್ತು ಅಂದರೆ ಏನು 26/2024 ಇಂದು ಅಂದರೆ ಗುರುವಾರ ಮಧ್ಯಾಹ್ನ 3:30 ಈ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಯಿತು. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಜಾರಿ ಸಂಬಂಧಿಸಿದಂತೆ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಯಿತು. ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಏನು ಫೈನಲ್ ಡಿಸಿಷನ್ ಹೇಳಿದ್ದಾರೆ, 27%ದಷ್ಟು ವೇತನವನ್ನು ಹೆಚ್ಚಳ ಮಾಡೋಣ ಅಂತ. ಹಾಗಾದರೆ ಈಗ 27%ದಷ್ಟು ವೇತನಕ್ಕೆ ಸರ್ಕಾರಿ ನೌಕರರು ಒಪ್ತಾರ ಎಂಬ ಒಂದು ಪ್ರಶ್ನೆಗಳು ಸಹ ನೌಕರರಲ್ಲಿ ಮೂಡ್ತಾ ಇದ್ದು, ರಾಜ್ಯ ಸರ್ಕಾರಿ ನೌಕರರೇ ದಯವಿಟ್ಟು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡ್ತಾ ಹೋಗ್ತೀನಿ. ಇವತ್ತಿನ ಒಂದು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ ರಾಜ್ಯದ ಸರ್ಕಾರಿ ನೌಕರರಿಗೆ. ಏನಂದರೆ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹಗ್ಗಜಗ್ಗಾಟದಲ್ಲಿ ನೌಕರರಿಗೆ ಸಿಕ್ಕಿದ್ದು 27%ದಷ್ಟು ಫಿಟ್ಮೆಂಟ್. ಹಾಗಾದರೆ ಸಿ ಎಸ್ ಷಡಕ್ಷರಿ ಅವರು ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರರ ಸಂಘ ಇದನ್ನು ಸಂಪೂರ್ಣವಾಗಿ ಒಪ್ಪುವರ ಅಥವಾ ಕೆಲವೊಂದಿಷ್ಟು ಬದಲಾವಣೆಗೆ ಬಯಸ್ತಾರ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಎಂಬುದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಸಹ ಕೇಳಲಾಗಿದೆ. ಅದಕ್ಕೆ ಸಂಬಂಧಿಸಿದಂಥ ಉತ್ತರ ಯಾವ ರೀತಿಯಾಗಿದೆ ಎಂಬುದ್ರ ಬಗ್ಗೆ ನೀವು ನೋಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿ ದಯವಿಟ್ಟು ನೀವು ಯಾರೆಲ್ಲ ಒಂದು ಲೈವ್ಗೆ ಜಾಯ್ನ್ ಆಗ್ತಾ ಇದ್ದೀರಾ, ಮಹತ್ವದ ಮಾಹಿತಿ ಇದೆ, ನೌಕರರೇ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ಏನಂದರೆ ಫಿಟ್ಮೆಂಟ್ ಎಷ್ಟು ಪರ್ಸೆಂಟ್ದಷ್ಟು ನೀಡಿದ್ರೆ ಆ ಒಂದು ಫಿಟ್ಮೆಂಟ್ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಪೂರಕವಾಗಿರುವಂಥ ಫಿಟ್ಮೆಂಟ್ ಆಗಲಿದೆ ಎಂಬುದ್ರ ಬಗ್ಗೆ. ಯಾಕಂದರೆ ನೌಕರರಲ್ಲಿ 27%ದಷ್ಟು ಒಪ್ಪೋದಿಲ್ಲ ಎಂಬ ಭಾವನೆಗಳಿದ್ದಾವೆ. ಹಾಗಾದರೆ ಒಂದು ಇದರ ವಿರುದ್ಧವಾಗಿ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಕರೆ ನೀಡಲಾಗುವುದಾ, ಷಡಕ್ಷರಿ ಅವರು ಇದಕ್ಕೆ ಒಪ್ಪುತ್ತಾರಾ? ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ನೌಕರರ ವಲಯದಲ್ಲಿ ಮೂಡ್ತಾ ಇದ್ದು, ಸದ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ನೀಡಿದ್ದಾರೆ. ರಾಜ್ಯ 7ನೇ ವೇತನ ಆಯೋಗ ಜಾರಿ ಸಂದರ್ಭಕ್ಕೆ ಸಂಬಂಧಿಸಿದಂತೆ ವೇತನಕ್ಕೆ ಸಂಬಂಧಿಸಿದಂತೆ ಜಾರಿಯನ್ನು ಸಭೆಯಲ್ಲಿ ಜಾರಿ ಮಾಡುವುದಕ್ಕೆ ಚರ್ಚೆಯನ್ನು ಮಾಡಿದ್ದಾರೆ. ಸಿ ಎಂ ಸಿದ್ದರಾಮಯ್ಯ ಅವರು ಸ್ವತಃ ಇದಕ್ಕೆ ಸಂಬಂಧಿಸಿದಂತೆ ಮಂಜೂರಾತಿ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಓನ್ಲಿ 27%ದಷ್ಟು ವೇತನ ಹೆಚ್ಚಳಕ್ಕೆ ಷಡಕ್ಷರಿ ಅವರು ಸಹ ಒಪ್ತಾರ ಎಂಬ ಬಗ್ಗೆ ಪ್ರಶ್ನೆ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಒಂದು ಮಾನ್ಯ ಮುಖ್ಯಮಂತ್ರಿ ಮೌನ ಮುರಿದಿದ್ದು, ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಹೇಳಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಆರ್ಥಿಕವಾಗಿ ಸರ್ಕಾರಕ್ಕೆ ಆಗಲಿ ಮತ್ತೆ ಗ್ಯಾರಂಟಿಗಳ ಮಧ್ಯೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸೋದು ರಾಜ್ಯದ ಸರ್ಕಾರಿ ನೌಕರರು, ಸಂಪನ್ಮೂಲ ಕಲೆಕ್ಟ್ ಮಾಡೋ ಸರ್ಕಾರಿ ನೌಕರರು, ಅವರನ್ನು ಸರ್ಕಾರ ಕೂಡ ಸರಿಯಾದ ರೀತಿ ನೋಡ್ಕೊಳ್ಬೇಕಾಗ್ತದೆ. ಧನ್ಯವಾದಗಳು ಶತ್ರುಗಳು ಮಾತನಾಡೋದಕ್ಕಾಗಿ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರೋ ಸಿ ಎಸ್ ಷಡಾಕ್ಷರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಒಂದು ರೀತಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಅನ್ನೋದು ನಾವು ಕೇಳ್ಪಟ್ವಿ, ಅದೇ ಅಪ್ಡೇಟ್ ಅನ್ನ ನಾವು ಜನರಿಗೆ ನೀಡ್ತಾ ಇದ್ವಿ. ತಮ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್, ಏನ್ ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ತಮ್ಮದು ಇದಕ್ಕೆ? ಮೇಡಮ್, ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕ್ಯಾಬಿನೆಟ್ ನಲ್ಲಿ ಕೂಡ 7ನೇ ವೇತನ ಆಯೋಗದ ಬಗ್ಗೆ ಅನೌಪಚಾರಿಕ ಚರ್ಚೆಗಳು ಕ್ಯಾಬಿನೆಟ್ ನಲ್ಲಿ ಆಗಿದೆ ಅನ್ನುವಂತ ಮಾಹಿತಿ ಕೂಡ ನಮ್ಗಿದೆ. ಅದಕ್ಕೆ ಸಂಪೂರಕವಾಗಿ ಇವತ್ತು ನಡೆದಂತ ಕ್ಯಾಬಿನೆಟ್ ನಲ್ಲೂ ಕೂಡ ಅದು ಚರ್ಚೆಗಳಾಗಿರ್ಬೋದು. ಸಹಜವಾಗಿ ಇಂದಿನ ಕ್ಯಾಬಿನೆಟ್ ನಲ್ಲಿ ಕೂಡ ಏನ್ ಖರ್ಚಾಗ್ಬೋದು, ಎಷ್ಟು ಕೊಡ್ಬೇಕು, ಏನು ಅನ್ನುವಂತ ಚರ್ಚೆಗಳಾಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ತುಂಬಾ ಸಂತೋಷ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ತಮ್ಮ ಮಾಧ್ಯಮದಲ್ಲಿ ಕೂಡ ಈಗ 7ನೇ ವೇತನ ಆಗದ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಂತ ಸರ್ಕಾರ ಅನ್ನುವಂಥದ್ದನ್ನು ಕೂಡ ತಾವು ಹೇಳ್ತಾ ಇದ್ದೀರಾ. ಒಟ್ಟಾರೆಯಾಗಿ ಈ ಒಂದು ನಮ್ಮ ಸರ್ಕಾರಿ ನೌಕರ ಸಂಘದ ಏನು ಡಿಮ್ಯಾಂಡ್ ಇದೆ, 7ನೇ ವೇತನ ಆಗ ಜಾರಿ ಆಗ್ಬೇಕು ಅನ್ನುವಂಥದ್ದು ಜುಲೈ 22ರಿಂದ ನಮ್ ಡಿಮ್ಯಾಂಡ್ ಇದೆ. ವರದಿ ಕೊಡುವಂತದ್ದು ಲೇಟ್ ಆಯ್ತು, ಅದ್ರ ಜೊತೆ ನೀತಿ ಸಂಹಿತೆ ಜಾರಿಗೆ ತಗೊಂಡು ಲೋಕಸಭಾ ಎಲೆಕ್ಷನ್ಸ್ ಎಲ್ಲಾ ಕಾರಣಕ್ಕಾಗಿ ಒಂದಿಷ್ಟು ವಿಳಂಬಗಳಾಗಿದೆ. ಸೊ ಅದೇನೇ ಇರಲಿ, ಈಗಾಗಲೇ ವರದಿ ಕೊಟ್ಟಾಗಿದೆ. ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು, ರಾಜ್ಯದಲ್ಲಿ ನಾನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮೌನ ಮುರಿತಾರೆ, ನಾವು ಇದಕ್ಕೆ ಸಂಬಂಧಿಸಿದಂತೆ ಪ್ರೆಜರ್ ಬಿಲ್ಡ್ ಮಾಡಿದ್ದೀವಿ, ಆದರೆ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಎಲ್ಲ ಚರ್ಚೆಗಳಾಗಿದ್ದರೂ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಅಸಮಾಧಾನ ಎದ್ದು ಕಾಣ್ತಾ ಇದ್ದು, ರಾಜ್ಯದ ಸರ್ಕಾರಿ ನೌಕರರಿಗೆ ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡೋದಕ್ಕೆ ಬಯಸ್ತೀರಾ ಎಂಬ ಪ್ರಶ್ನೆಗಳಿಗೂ ಸಹ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಇಲ್ಲಿ ಮುರಿತಾ ಇಲ್ಲ. ಹಾಗಾಗಿ ಇಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 27% ಅನ್ನು ಖುಷಿ ಪಡುವಂತ ವಿಚಾರವಾಗಿ ತೆಗೆದುಕೊಳ್ತಾ ಇದ್ದಾರ ಎಂಬ ಪ್ರಶ್ನೆಗಳು ನೌಕರರ ವಲಯದಲ್ಲಿ ಮೂಡ್ತಾ ಇದೆ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಮಾನ್ಯ ಒಂದು ಮುಖ್ಯಮಂತ್ರಿಗಳು ಯಾವ ರೀತಿಯಂತ ಒಂದು ಇಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಬದಲಾವಣೆಗಳು ತಂದಿದ್ದಾರೆ, ಅದಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರು ಏನ್ ಮಾತನಾಡಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಹೋಗಿ.
ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೋಗಿ ಮನವಿಯನ್ನ ಮಾಡಿದ್ದೇವೆ. ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ, ಸೊ ಇಮಿಡಿಯೇಟ್ ಆಗಿ ಮಾಡ್ತವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ಹಿಂದಿನಲ್ಲಿ ಸಂಘಟನೆ ಶಕ್ತಿ, ಸಂಘಟನೆ ಡಿಮ್ಯಾಂಡ್ ಮತ್ತೆ ಸಾಂಪ್ರದಾಯಿಕವಾಗಿ ಮತ್ತೆ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಕೊಡಬೇಕಾಗಿರುವಂತದ್ದು. ಆ ಹಿಂದಿನಲ್ಲಿ ಸರ್ಕಾರ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ತದೆ ಅನ್ನುವಂತ ವಿಶ್ವಾಸ ಇದೆ. ಮತ್ತೆ ಸಾಕಷ್ಟು ಬಾರಿ ಆ ಪ್ರಯತ್ನಗಳನ್ನು ಇವಾಗ ಅಂತಲ್ಲ, ಆ ವೇತನ ಆಯೋಗ ಸಮಿತಿ ರಚನೆ ಆಗೋದ್ರಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಲೇ ಇದೀವಿ. ಸೊ ಆ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇರುತ್ತೆ ಮೇಡಮ್. ಓಕೆ, ಈಗ ಒಂದು ರೀತಿಯಾದಂತಹ ವಿಶ್ವಾಸ, ಒಂದು ರೀತಿ ಖುಷಿಯ ವಿಚಾರ ಸರ್. ಈಗ ಏನು ಗೌರ್ಮೆಂಟ್ಗೆ ಗ್ಯಾರಂಟಿಗಳ ಹೊರೆ ಇದೆ, ಅದ್ರ ಜೊತೆಗೆ ಇದು ಕೂಡ ಮತ್ತೊಂದು ಹೊರೆ ಆಗತ್ತೆ ಖಂಡಿತ ಇಲ್ಲ ಅಂತಲ್ಲ, ಬಟ್ ಆಗ್ಬೇಕಾಗಿರುವಂತಹ ಬೆಳವಣಿಗೆ ಇದು. ಸೊ ತಮ್ಮ ಅಂದಾಜಿನ ಪ್ರಕಾರ ಎಷ್ಟು ಪರ್ಸೆಂಟ್ ಅಷ್ಟು ಹೊರೆ ಆಗ್ಬೋದು ಸರ್ಕಾರಕ್ಕೆ 27? ಮೇಡಮ್, ಈಗಾಗಲೇ 27.5% ಏನ್ ರೆಕಮೆಂಡೇಶನ್ ಆಗಿದೆ, ಅದ್ರ 17% ಅನ್ನ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ. ಮಧ್ಯಂತರ ಪರಿಹಾರವನ್ನು ನಾವೇನು ಮಾರ್ಚ್ 1 ಸ್ಟ್ರೈಕ್ ಮಾಡಿದ್ವಿ 2023, ಆವಾಗಲೇ 17% ವೇತನಕ್ಕೆ ಸೇರ್ಕೊಂಡಿದೆ. ಇನ್ನು 10% ಅಷ್ಟೇ ನಮಗೆ ಕೊಡಬೇಕಾಗಿರುವಂತ ನೋಡ್ತಾ ಇದ್ದೀರಾ. ಮಾಹಿತಿಯನ್ನು ನೀಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ. ಕೊನೆಗೂ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಮೌನ ಮುರಿದಿದ್ದಾರೆ, ಆದರೆ ಒಂದು ತಕ್ಕ ಮಟ್ಟಿಗೆ ಟ್ರೀಟ್ಮೆಂಟ್ ನೀಡೋದರಲ್ಲಿ ಯಾವುದೇ ರೀತಿಯಂತ ಒಂದು ಕೆಲಸ ಮಾಡಿಲ್ಲ ಎಂಬ ಒಂದು ಮಹತ್ವದ ಮಾಹಿತಿಯನ್ನು ಸಹ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಏನೋ ಸಿಕ್ಕಿದೆ, ಆದರೆ ರಾಜ್ಯದಲ್ಲಿ ನೌಕರರ ವೇತನದಲ್ಲಿ ಕೆಲವೊಂದಿಷ್ಟು ಈಗ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಅಸಮಾಧಾನ ಎದ್ದು ಕಾಣ್ತಾ ಇದ್ದು. ರಾಜ್ಯ ಸರ್ಕಾರಿ ನೌಕರರ ಸಂಘ ಇದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಮಾಡಬಹುದು, ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಸಮಾಧಾನ ಮಾಡಬಹುದು, ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ 26/2024 ಅಂದರೆ ಗುರುವಾರ ಮಧ್ಯಾಹ್ನ 3:30 ರಾಜ್ಯದ ಸಚಿವ ಸಂಪುಟದಲ್ಲಿ ಒಂದು ಚರ್ಚೆ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ವೇತನ ಆಯೋಗ ಹೆಚ್ಚಳ ಮಾಡ್ತೀವಿ, ಆದರೆ 27% ಮೇಲೆ ಯಾವುದೇ ರೀತಿ ಅಂತ ಮಾಡೋದಿಲ್ಲ, 27% ಮಾಡ್ತೀವಿ ಎಂಬುದರ ಬಗ್ಗೆ ಹೇಳ್ತಾರೆ. ಹಾಗಾದರೆ ರಾಜ್ಯದ ಸರ್ಕಾರಿ ನೌಕರರಿಗೆ ಈಗಾಗಲೇ 17% ಆಯಾರ್ ದೊರೀತಾ ಇದೆ, ಮುಂದಿನ ಮಿಕ್ಕಿಳಿದಿರುವಂಥದ್ದು ಎಷ್ಟು, ಬರೀ 10%, ಟೋಟಲ್ ಆಗಿ 27% ವೇತನ ಹೆಚ್ಚಳ ಮಾಡ್ತೀವಿ ಎಂಬುದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ ಬಂಫರ್ ಗಿಫ್ಟ್ ಅನ್ನು ನೀಡಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಇಲ್ಲಿ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದೀರಾ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರಿಗೆ ಬಂಪರ್ ಸುದ್ದಿ, 27% ವೇತನ ಹೆಚ್ಚಳಕ್ಕೆ ಮುಂದಾದ ಸಿಎಂ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತದೆ. ರಾಜ್ಯ ಸರ್ಕಾರಿ ನೌಕರರೇ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಯಾವುದೇ ರೀತಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ರಾಜ್ಯದಲ್ಲಿ ವೇತನಕ್ಕೆ ಸಂಬಂಧಿಸಿದಂಥ ಈ ಒಂದು ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗಲಿದೆ. ಏನಂದರೆ ಬೆಂಗಳೂರು ಈ ಬಾರಿಯ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಬಂಪರ್ ಸಿಹಿ ಸುದ್ದಿ ಸಿಕ್ಕಿದ್ದು, ಒಂದು ಸಿಹಿ ಸುದ್ದಿ ನೀಡಲು ಒಂದು ಸಿಎಂ ಮುಂದಾಗಿದ್ದಾರೆ ಎಂಬ ಬಗ್ಗೆ ಮಾಹಿತಿ. ನೌಕರರಿಗೆ ಶೇಕಡ 27% ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸ್ಯಾಲ್ರಿ ಹೈಕ್ ಮಾಡಲು ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಎಂಬ ಒಂದು ಮಾಹಿತಿ ತಿಳಿದು ಬಂದಿದೆ ಎಂಬುದರ ಬಗ್ಗೆ. ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್, ದಯವಿಟ್ಟು ಮಾಹಿತಿಯನ್ನು ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ, ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ಇದೆ ನೌಕರರಿಗೆ ನೀಡ್ತಾ ಹೋಗ್ತೀವಿ. 27% ರಾಜ್ಯ ಸರ್ಕಾರಿ ನೌಕರರು ಒಪ್ಪುವರ, ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ರಾಜ್ಯದ ಒಂದು ಸರ್ಕಾರದ ಹತ್ತಿರ ಹೋಗಬೇಕು, ಷಡಕ್ಷರಿಯವರಿಗೂ ಸಹ ಮಾಹಿತಿ ತಿಳಿಬೇಕು. ರಾಜ್ಯದಲ್ಲಿ ಸರ್ಕಾರಿ ನೌಕರರ ನಿಲುವೇನಿದೆ, 27%ಗೆ ಒಪ್ತಾರ ರಾಜ್ಯ ಸರ್ಕಾರಿ ನೌಕರರು ಎಂಬುದ್ರ ಬಗ್ಗೆ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ಮಾಹಿತಿ ಎಲ್ಲರಿಗೂ ಸಹ ಈ ಒಂದು ಎಲ್ಲರಿಗೂ ಸಹ ಗೊತ್ತಾಗಲಿ, ರಾಜ್ಯದಲ್ಲಿ 27%ದಿಂದ ಏನೂ ಆಗೋದಿಲ್ಲ. ರಾಜ್ಯದಲ್ಲಿ ಹಣದುಬ್ಬರ ಒಂದು 5-6 ಇರುವಂತಹ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಕನಿಷ್ಠ ಪಕ್ಷ 35%ಗೆ ಬೇಡಿಕೆ ಇಡಬೇಕಂತ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಪದೇ ಪದೇ ಸರ್ಕಾರಿ ನೌಕರರ ಸಂಘದ ಮೇಲೆ ಒತ್ತಡ ಹೇರ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ನೌಕರರಿಗೆ ಇಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತಲೂ ಸಹ ಕೆಲವೊಂದಿಷ್ಟು ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಮಹತ್ವದ ಈ ಒಂದು ಮಾಹಿತಿ, ಷಡಕ್ಷರಿ ಅವರು ನೀಡಿರುವಂಥ ಮಾಹಿತಿ, ಮಾನ್ಯ ಮುಖ್ಯಮಂತ್ರಿಗಳು ಏನು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ ಹೈಕ್ಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ, ಎಷ್ಟು 27%. ಹಾಗಾದರೆ ಲೆಕ್ಕಾಚಾರ ಏನಿದೆ ಎಂಬುದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಚಿವರ ಸಲಹೆಯನ್ನು ಮೀರಿ ಒಂದು ವೇತನ ಹೆಚ್ಚಳ ಮಾಡಲು ಸಿಎಂ ಒಲವು ತೋರಿದ್ದಾರೆ
ಮಾಡಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ. ಸಿಎಂ ಅವರು ಏನೋ ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಚಿವರ ಸಲಹೆಯನ್ನು ಮೀರಿ ವೇತನ ಹೆಚ್ಚಳ ಮಾಡಲು ಸಿಎಂ ಒಲವು ತೋರಿದ್ದಾರೆ ಎಂಬುದರ ಬಗ್ಗೆ. ಅಂದ್ರೆ ರಾಜ್ಯದಲ್ಲಿ ಸಚಿವದಲ್ಲಿ ಒಂದು ಸಚಿವರುಗಳು ಬೇರೆ ರೀತಿಯಂತ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿದ್ದಾರೆ, ಅದನ್ನು ಧಿಕ್ಕರಿಸಿದ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಬೇರೆ ರೀತಿಯೇ ವೇತನ ಹೆಚ್ಚಳಕ್ಕೆ ಒಲವು ತೋರಿದ್ದಾರೆ. ವೇತನ ಆಯೋಗದ ಶಿಫಾರಸುಗಳನ್ನು ಪೂರ್ಣಗೊಳಿಸುವ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಇಲ್ಲಿ 27% ಅಷ್ಟು ವೇತನ ಹೆಚ್ಚಳ ಮಾಡಲು ಸಹಿ ಎಂದಿದ್ದಾರೆ ಎಂಬುದರ ಬಗ್ಗೆ. ನೌಕರರ ನಿರೀಕ್ಷೆ ಮಾಡಿದ ಹೆಚ್ಚಳ ಜಾರಿಯಾಗುವ ಸಾಧ್ಯತೆ ಇದ್ದು ಅಂತಿಮ ನಿರ್ಧಾರ ರಾಜ್ಯದಲ್ಲಿ ಸರ್ಕಾರ ತೆಗೆದುಕೊಳ್ಳುವ ಒಂದು ಅಧಿಕಾರವನ್ನು ರಾಜ್ಯದಲ್ಲಿ ಸಂಪುಟ ಸಭೆ ಸಿಎಂಗೆ ಬಿಟ್ಟಿದೆ ಎಂಬುದರ ಬಗ್ಗೆ ಮಾಹಿತಿ. ರಾಜ್ಯದಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಫೈನಲ್ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. 27% ಅಷ್ಟು ವೇತನ ಹೆಚ್ಚಳ ಮಾಡ್ತೀನಿ ಎಂಬುದರ ಬಗ್ಗೆ ಸಹಿ ಎಂದಿದ್ದಾರೆ. ಹಾಗಾದರೆ ನೌಕರರ ನಿರೀಕ್ಷೆಯ ಮಟ್ಟಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಮಾಧಾನಕರವಂಥ ಒಂದು ಫಿಟ್ಮೆಂಟ್ ನೀಡಿಲ್ಲ. ಎಲ್ಲ ಒಂದು ಕಡೆ 27% ಅಂದರೆ ಎಷ್ಟು ಪೇಮೆಂಟ್ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 27% ಅಂದರೆ ಅವರವರ ಬೇಸಿಕ್ಗಳಿಗೆ ಅನುಗುಣವಾಗಿ ಹೆಚ್ಚಾಗುವಂಥದ್ದು. ದಯವಿಟ್ಟು ವೀಕ್ಷಕರು ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗಬೇಕು. ಏನಂದರೆ ಅವರವರ ಬೇಸಿಕ್ ಅಲ್ಲಿ 17,000 ಎಷ್ಟು ನಿಮ್ಮ ಬೇಸಿಕ್ ಇದೆ, ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು, ಎಲ್ಲರಿಗೂ ಬೇರೆ ಬೇರೆ ರೀತಿಯಂಥ ಬೇಸಿಕ್ಗಳಿದ್ದಾವೆ. ಆ ಒಂದು ಬೇಸಿಕ್ಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ವೇತನ ಹೆಚ್ಚಳವಾಗಲಿದೆ. ಆದರೆ ಈಗಾಗಲೇ 17% ಅಷ್ಟು ಐಆರ್ ಪಡಿತಾ ಇದ್ದೀರ, ದಯವಿಟ್ಟು ಆ ಒಂದು ಮಾಹಿತಿಯನ್ನು ಸಹ ನೆನಪಲ್ಲಿ ಇಟ್ಕೋಬೇಕು. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎನ್ಶೇರ್ ಮಾಡ್ಕೊಳ್ಳಿ. ಯಾಕಂದರೆ 17% ಐಆರ್ ಅನ್ನು ಮೈನಸ್ ಮಾಡಿ ಇನ್ನು ರಿಮೈನಿಂಗ್ 10% ಅಷ್ಟು ವೇತನ ಹೆಚ್ಚಳ ಆಗಲಿದೆ ಎಂಬುದರ ಬಗ್ಗೆ ನಿಮ್ಮ ತಲೆಯಲ್ಲಿರಬೇಕು. ರಾಜ್ಯದಲ್ಲಿ ಸರ್ಕಾರಿ ನೌಕರರೇ ಈ ಒಂದು ಮಾಹಿತಿ ದಯವಿಟ್ಟು ಯಾರೆಲ್ಲ ಒಂದು ಕ್ವಶನನ್ನು ಕೇಳ್ತಾ ಇದ್ದಾರೆ ನಿಮಗೆ ಈ ಒಂದು ಮಾಹಿತಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ನೋಡೋಣ ಬನ್ನಿ, ಮಾನ್ಯ ಮುಖ್ಯಮಂತ್ರಿಗಳು ಷಡಕ್ಷಿರಿ ಅವರು ಏನೆಲ್ಲ ಹೇಳಿದ್ದಾರೆ, ಆ ಒಂದು ಹೇಳಿರುವಂಥ ಮಾಹಿತಿಗೆ ಸಂಬಂಧಿಸಿದಂತೆ ಒಂದು ಕೆಲವೊಂದಿಷ್ಟು ಹೈಲೈಟ್ಸ್ಗಳು ನೋಡ್ತಾ ಹೋಗೋಣ. ಇಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಮಾಹಿತಿ ತಲುಪಲೇಬೇಕಾಗುತ್ತೆ. ನೌಕರರಲ್ಲಿ ಕೆಲವೊಂದಿಷ್ಟು ಒಂದು ಬದಲಾವಣೆಗಳು ಬಯಸ್ತಾ ಇದ್ರು. ಆದರೆ ಈಗ 27% ಅಷ್ಟು ವೇತನ ಹೆಚ್ಚಳಕ್ಕೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಹಿ ಎಂದಿದ್ದಾರೆ. ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಸಂಪುಟ ಸಭೆ ಸಿಎಂಗೆ ಬಿಟ್ಟಿದೆ ಎಂಬುದರ ಬಗ್ಗೆ ಇಲ್ಲಿ ಸಂಪುಟ ಸಭೆ ಸಿಎಂ ಸಿದ್ದರಾಮಯ್ಯವರ ಮೇಲೆ ಇದು ಅಂತಿಮ ನಿರ್ಧಾರವಲ್ಲ, ಇನ್ನೂ ಮುಖ್ಯಮಂತ್ರಿಗಳು ಇಷ್ಟೇ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಏನಂದರೆ ನೌಕರರ ನಿರೀಕ್ಷೆ ಮಟ್ಟಕ್ಕೆ ಆಗಿಲ್ಲ, ಆದರೂ ಸಹ ಈ ಒಂದು ಸಚಿವ ಸಂಪುಟ ಸಭೆ ಸಿಎಂಗೆ ಈ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂಥ ಅಂತಿಮ ನಿರ್ಧಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥ ಎಷ್ಟು ಪರ್ಸೆಂಟ್ ಹೈಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ, 27% ಅಷ್ಟು ಹೈಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇದರಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ಬೋದು. ಸರ್ಕಾರಿ ನೌಕರರ ಸಂಘಟನೆಗಳು ಇದರ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಕೆಲವೊಂದಿಷ್ಟು ಇನ್ನೂ ಬದಲಾವಣೆಗಳು ಸಹ ಮಾಡೋದಕ್ಕೆ ಇನ್ನೂ ಅವಕಾಶವಿದೆ. ಮುಖ್ಯಮಂತ್ರಿಗಳು ಈಗ ಆಶ್ವಾಸನೆ ನೀಡಿದ್ದಾರೆ, ಇಷ್ಟು ಮಾಡ್ತೀನಿ ಅಂತ ಇಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಹೇಳಿದ್ದಾರೆ. ಆದರೆ ಈ ಒಂದು ಅಧಿಕಾರ, ಎಲ್ಲ ರೀತಿಯಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇರುತ್ತೆ, ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಸಹ ಮಾಡೋದಕ್ಕೆ. ನೀವು ನೋಡ್ತಾ ಇದ್ದೀರಾ ಸಿಎಂ ಸಿದ್ದರಾಮಯ್ಯವರು 27% ಅಷ್ಟು ವೇತನ ಹೆಚ್ಚಳ ಮಾಡಲು ಸಹಿ ಎಂದಿದ್ದಾರೆ. ನೌಕರರ ನಿರೀಕ್ಷೆ ಮಾಡಿದ ಹೆಚ್ಚಳ ಜಾರಿಯಾಗುವ ಸಾಧ್ಯತೆ ಇದ್ದು ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಸಂಪುಟ ಸಭೆ ಸಿಎಂಗೆ ಬಿಟ್ಟಿದೆ. ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಯಾಕೆ ಈ ರೀತಿಯಾದಂಥ ಎಲ್ಲ ಅಧಿಕಾರ ಸಿಎಂ ಸಿದ್ದರಾಮಯ್ಯವರ ಕಡೆಯಲ್ಲೇ ಇರುತ್ತದೆ. ಹಾಗಾಗಿ ಕೆಲವು ಬದಲಾವಣೆಗಳು ಬಯಸಿದರೆ ಅವರು ಇನ್ನೂ ಬದಲಾವಣೆಗಳು ಸಹ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯಂಥ ಒಂದು ಅವರಿಗೆ ಎಲ್ಲ ರೀತಿಯಂಥ ಸುಪ್ರೀಂ ಪವರ್ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಕೆಲವೊಂದಿಷ್ಟು ಬದಲಾವಣೆಗಳು ಒಂದು ಇಲ್ಲಿ ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಫಿಟ್ಮೆಂಟ್ಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ನಿರ್ಣಯಗಳು, ಜೊತೆಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ಷಡಕ್ಷರಿ ಅವರು ಸಹ ಮಾತನಾಡಿದ್ದಾರೆ. ಷಡಕ್ಷರಿ ಅವರು ಕೊಟ್ಟಿರುವಂಥ ಮಾಹಿತಿಯನ್ನು ಸಹ ನಾವು ನೋಡ್ತಾ ಹೋಗೋಣ. ಈ ಕುರಿತು ಮಾಜಿ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ಅವರ ನೇತೃತ್ವದ 7ನೇ ವೇತನ ಆಯೋಗ ಮಾರ್ಚ್ 16 ಅಂತಿಮ ವರದಿ ಸಲ್ಲಿಸಿತ್ತು. ಇದು ಗೊತ್ತಿರುವಂಥ ಒಂದು ವಿಚಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಂತಿಮ ವರದಿ ಸಲ್ಲಿಸಿದ್ದ ಆಯೋಗ ರಾಜ್ಯ ಸರ್ಕಾರಿ ನೌಕರರಿಗೆ 27.50 ಅಷ್ಟು ವೇತನವನ್ನು ಹೆಚ್ಚಿಸಲು ಶಿಫಾರಸು ಮಾಡಿತ್ತು. ಆದರೆ ಇಲ್ಲಿ ಕೆ ಸುಧಾಕರ್ ರಾವ್ ಅವ್ರ ಬಗ್ಗೆ ಹೇಳಲಾಗ್ತಾ ಇದೆ. ಜೊತೆಗೆ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕೆಳಗಡೆ ಡೌನ್ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ವೇತನ ಹೆಚ್ಚಳಕ್ಕೆ ಷಡಕ್ಷರಿ ಸ್ವಾಗತ.
ದಯವಿಟ್ಟು ಈ ಒಂದು ಮಾಹಿತಿ ತಿಳಿದುಕೊಳ್ಳಬೇಕು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಸಿ ಎಸ್ ಷಡಕ್ಷರಿ ಅವರು ಮಾತನಾಡಿ ನೌಕರರಿಗೆ ವೇತನಕ್ಕೆ ಸಂಬಂಧಿಸಿದಂತ ಈ ಒಂದು ಡಿಸಿಷನ್ಗೆ ಯಾವ ರೀತಿಯಾದಂತಹ ತಮ್ಮ ಒಂದು ಒಲವು ತೋರಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ವೇತನ ಹೆಚ್ಚಳಕ್ಕೆ ಷಡಕ್ಷರಿ ಅವರ ಸ್ವಾಗತ ಎಂಬುದರ ಬಗ್ಗೆ. ಹಾಗಾದ್ರೆ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಏನು ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ, ವೇತನ ಹೆಚ್ಚಳದ ಪ್ರಸ್ತಾವನೆಯನ್ನು ಏನು ಹೇಳಿದ್ದಾರೆ ನೋಡ್ತಾ ಹೋಗಿ ದಯವಿಟ್ಟು. ವೇತನ ಹೆಚ್ಚಳಕ್ಕೆ ಷಡಕ್ಷರಿ ಅವರು ಸ್ವಾಗತ. ಷಡಕ್ಷರಿ ಅವರು ಈ ಒಂದು ಸ್ಟೇಟ್ಮೆಂಟನ್ನು ನೋಡ್ತಾ ಹೋಗೋಣ. ವೇತನ ಹೆಚ್ಚಳ ಒಂದು ಏನೋ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷ ಶ್ರೀ ಸಿ ಎಸ್ ಷಡಕ್ಷರಿ ಅವರು ಸ್ವಾಗತಿಸಿದ್ದಾರೆ. ಈ ಒಂದು ಮಾಹಿತಿಯನ್ನು, ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳ ನಡೆಯನ್ನು ಸ್ವಾಗತಿಸಿದ್ದಾರೆ ಅಂತ ಮಾಹಿತಿ ಬರ್ತಾ ಇದ್ದು, ಏನು ಸ್ಟೇಟ್ಮೆಂಟ್ ಇದೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ವೇತನ ಆಯೋಗ ನೀಡಿರುವ ಶಿಫಾರಸನ್ನು ಒಪ್ಪಿರುವ ಸಿ ಎಂ ನಡೆ ಸ್ವಾಗತಾರ್ಹವಾಗಿದ್ದು, ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ಹೊರೆ ಆಗೋದಿಲ್ಲ, ರಾಜ್ಯದ ಖಜಾನೆಗೆ ಹೆಚ್ಚಿನ ಸಂಪನ್ಮೂಲ ಏನು ಒದಗಣೆ ಮತ್ತು ಹಂಚಿಕೆ ಸರ್ಕಾರಿ ನೌಕರರಿಂದಲೇ ಆಗುತ್ತದೆ ಎಂದು ಷಡಕ್ಷರಿ ಅವರು ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಇದೆ. ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಹೆಚ್ಚಳ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂಥ ಈ ಒಂದು ತೀರ್ಮಾನ ಸ್ವಾಗತಾರ್ಹ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮಾನ್ಯ ಏನು ಕೆ ಸುಧಾಕರ್ ಅವರು ನೀಡಿರುವಂಥ ಎಲ್ಲ ಒಂದು ಏನು ಶಿಫಾರಸುಗಳನ್ನು ಒಪ್ಪಿರುವಂಥ ಸಿ ಎಂ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಯಾವುದೇ ರೀತಿಯಂಥ ಹೆಚ್ಚಿನ ಹೊರೆ ಆಗೋದಿಲ್ಲ, ರಾಜ್ಯದಲ್ಲಿ ಖಜಾನೆ ಖಾಲಿ ಆಗೋದಿಲ್ಲ, ರಾಜ್ಯ ಖಜಾನೆ ಒಂದು ಹಂಚಿಕೆ ಸರ್ಕಾರಿ ನೌಕರರಲ್ಲೇ ಒಂದು ಹೆಚ್ಚಿಗೆ ಆಗುತ್ತೆ, ರಾಜ್ಯಕ್ಕೆ ಆದಾಯ ತರೋದೆ ರಾಜ್ಯ ಸರ್ಕಾರಿ ನೌಕರರು. ಹೀಗಾಗಿ ನೌಕರರಿಗೆ ವೇತನ ಹೆಚ್ಚಳ ಮಾಡಿದ್ರೆ ಯಾವುದೇ ರೀತಿ ಅಂತ ಇಲ್ಲಿ ಲಾಸ್ ಆಗೋದಿಲ್ಲ ಅಂತ ಮಹತ್ವದ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಷಡಕ್ಷರಿ ಅವರು ಹೇಳಿದ್ದಾರೆ. ಜೊತೆಗೆ ಷಡಕ್ಷರಿ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಹೋಗೋಣ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಲೇ ಇದೀವಿ. ಸೊ ಆ ಪ್ರಯತ್ನಗಳು ನಿರಂತರವಾಗಿ ನಡೀತಾಲೇ ಇರುತ್ತೆ ಮೇಡಮ್. ಓಕೆ, ಈಗ ಒಂದು ರೀತಿಯಾದಂತಹ ವಿಶ್ವಾಸ, ಒಂದು ರೀತಿ ಖುಷಿಯ ವಿಚಾರ ಸರ್. ಈಗ ಏನು ಗೌರ್ಮೆಂಟ್ಗೆ ಗ್ಯಾರಂಟಿಗಳ ಹೊರೆ ಇದೆ, ಅದ್ರ ಜೊತೆಗೆ ಇದು ಕೂಡ ಮತ್ತೊಂದು ಹೊರೆ ಆಗತ್ತೆ ಖಂಡಿತ ಇಲ್ಲ ಅಂತಲ್ಲ, ಬಟ್ ಆಗಬೇಕಾಗಿರುವಂತಹ ಬೆಳವಣಿಗೆ ಇದು. ಸೊ ತಮ್ಮ ಅಂದಾಜಿನ ಪ್ರಕಾರ ಎಷ್ಟು ಪರ್ಸೆಂಟ್ ಅಷ್ಟು ಹೊರೆ ಆಗ್ಬೋದು ಸರ್ಕಾರಕ್ಕೆ 27? ಮೇಡಮ್, ಈಗಾಗಲೇ 27.5% ಏನು ರೆಕಮೆಂಡೇಶನ್ ಆಗಿದೆ, ಅದ್ರ 17% ಅನ್ನ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ. ಮಧ್ಯಂತರ ಪರಿಹಾರವನ್ನು ನಾವೇನು March 1 ಸ್ಟ್ರೈಕ್ ಮಾಡಿದ್ವಿ 2023, ಆಗಾಗಲೇ 17% ವೇತನಕ್ಕೆ ಸೇರ್ಕೊಂಡಿದೆ. ಇನ್ನು 10% ಅಷ್ಟೇ ನಮಗೆ ಕೊಡಬೇಕಾಗಿರುವಂತದ್ದು. ಹಾಗಾಗಿ ತುಂಬಾ ಹೆಚ್ಚಿನ ಹೊರೆ ಬೀಳುತ್ತೆ, ಯಾಕಂದ್ರೆ ಫುಲ್ ಕೊಡೋದಿಂದ ಹೆಚ್ಚಿನ ಹೊರೆ ಬೀಳುತ್ತೆ. ಅದು ಆಲ್ರೆಡಿ 2024 ಏಪ್ರಿಲಿಂದ ಸೇರ್ಕೊಂಡ್ಬಿಟ್ಟಿದೆ ಸ್ಯಾಲ್ರಿಗೆ. ಇನ್ ರಿಮೈನಿಂಗ್ ಕಾಂಪೋನೆಂಟ್ ಮಾತ್ರ 10% ಅನ್ನ ಮೂಲ ವೇತನಕ್ಕೆ ಸೇರಿಸುವಂತದ್ದು, ಡಿ ಎಂ ಅರ್ಜಿ ಮಾಡುವಂತದ್ದು ವಿಚಾರವನ್ನು ಬಿಟ್ಟರೆ ತುಂಬಾ ಹೆಚ್ಚಿನ ಆರ್ಥಿಕ ಹೊರೆ ಸರ್ಕಾರಕ್ಕೆ ಆಗಲು. ಇವತ್ತು ಗ್ಯಾರಂಟಿಗಳ ಮಧ್ಯೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸೋದು ರಾಜ್ಯದ ಸರ್ಕಾರಿ ನೌಕರರು, ಸಂಪನ್ಮೂಲ ಕಲೆಕ್ಟ್ ಮಾಡೋದು ಸರ್ಕಾರಿ ನೌಕರರು, ಅವರನ್ನು ಸರ್ಕಾರ ಕೂಡ ಸರಿಯಾದ ರೀತಿ ನೋಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಇಷ್ಟೊತ್ತರೆಗೂ ಮಾತನಾಡಿದ್ದಕ್ಕಾಗಿ. ರಾಜ್ಯ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸಹ ಈ ಒಂದು ನಡೆಯನ್ನು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಾಡಿರುವಂತಹ ತೀರ್ಮಾನಕ್ಕೆ ಸಹಿ ಎಂದಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಏನು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆ ಸುಧಾಕರ್ ಅವರ ನೇತೃತ್ವದ ತಂಡ ನೀಡಿರುವಂತಹ ಸಂಪೂರ್ಣವಾದಂಥ ಎಲ್ಲ ರೀತಿಯಂಥ ಶಿಫಾರಸುಗಳು ನೌಕರರಿಗೆ ನೀಡುತ್ತೀನಿ ಅಂತ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಲವನ್ನು ತೋರಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್. ಸಿ ಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಹರ್ಷವಲ್ಲಾಸ ಸಹ ವ್ಯಕ್ತಪಡಿಸ್ತಾ ಇದೆ. ಷಡಕ್ಷರಿ ಅವರು ಲೈವ್ಗೆ ಬಂದು ರಾಜ್ಯದ ಸರ್ಕಾರಿ ನೌಕರರ ಯಥಾವತ್ತಾಗಿ ವೇತನ ಆಯೋಗವನ್ನು ರಚನೆ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿ ಅಂತ ಇಲ್ಲಿ ಬದಲಾವಣೆಗಳು ಸಹ ಮಾಡಿಲ್ಲ ಮುಖ್ಯಮಂತ್ರಿಗಳು. ಆದರೆ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ನೌಕರರ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಅಸಮಾಧಾನ ರಾಜ್ಯ ಸರ್ಕಾರಿ ನೌಕರರಲ್ಲಿ ಇದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮತ್ತೆ ಚರ್ಚೆಯನ್ನು ಮಾಡಿ ಫಿಟ್ಮೆಂಟ್ಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಬದಲಾವಣೆಗೆ ತರೋದಕ್ಕೆ ನಾವು ಒಂದು ಮುಂದಾಗ್ತೀವಿ ಅಂತ ಷಡಕ್ಷರಿ ಅವರು ನೋಡ್ತಾ ಇದ್ದೀರಾ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷರಿ ಅವರು ಒಂದು ಕಡೆ ಒಂದು ಸಾಂದರ್ಭಿಕ ಚಿತ್ರ, ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರ ಸಾಂದರ್ಭಿಕ ಚಿತ್ರ. ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಈ ಎರಡು ಪ್ರಮುಖವಾದಂಥ ಏನು ಐಕಾನ್ಸ್ಗಳು ನೀವು ನೋಡ್ತಾ ಇದ್ದೀರಾ ಸಿ ಎಂ ಸಿದ್ದರಾಮಯ್ಯ, ಇನ್ನೊಂದು ಕಡೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು. ಸರ್ಕಾರಿ ನೌಕರರಿಗೆ ವೇತನ ಎಷ್ಟು ಹೆಚ್ಚಳವಾಗಲಿದೆ, ನೌಕರರಿಗೆ ಬಂಪರ್ ಗಿಫ್ಟ್ 27% ಅಷ್ಟು ವೇತನ ಹೆಚ್ಚಳ ಮಾಡುವ ಬಗ್ಗೆ ಸಿದ್ದರಾಮಯ್ಯ ಅವರು
ಒಲವು ತೋರಿದ್ದಾರೆ, ಅವರಿಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂತ ಸುಪ್ರೀಂ ಪವರ್ ಇದ್ದು ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತೆ ಷಡಕ್ಷೆಯವರು ಸಹ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನೌಕರರಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮತ್ತೆ ಬದಲಾವಣೆಗಳು ತರೋದಕ್ಕೆ ಈಗ ಏನು ಜೂನ್ ಅಂತ್ಯದ ಒಳಗಾಗಿ ಸಂಪೂರ್ಣವಾದಂತಹ ಸಿದ್ಧತೆಗಳನ್ನು ಮಾಡು, ಜುಲೈ 1ರಿಂದಲೇ ವೇತನ ಆಯೋಗವನ್ನು ಜಾರಿ ಮಾಡೋದಕ್ಕೆ ಸರ್ಕಾರ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದು ನೌಕರರಿಗೆ ಯಾವುದೇ ರೀತಿಯಂತ ಡಿಲೇ ಆಗೋದಿಲ್ಲ ಅಂತ ಸಹ ಹೇಳ್ತಾ ಬಂದಿದ್ದಾರೆ. ನೀವು ನೋಡ್ತಾ ಇದ್ರಾ ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ ಮಾತನಾಡಿದ್ದಾರೆ. ಸಾಂಪ್ರದಾಯಿಕವಾಗಿ ಮತ್ತೆ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಕೊಡಬೇಕಾಗಿರುವಂತದ್ದು, ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತದೆ ಎನ್ನುವಂತ ವಿಶ್ವಾಸ ಇದೆ. ಮತ್ತೆ ಸಾಕಷ್ಟು ಬಾರಿ ಆ ಪ್ರಯತ್ನಗಳನ್ನು ಇವಾಗ ಅಂತಲ್ಲ, ಆ ವೇತನ ಆಯೋಗ ಸಮಿತಿ ರಚನೆ ಆಗೋದ್ರಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಲೇ ಇದೀವಿ. ಸೊ ಆ ಪ್ರಯತ್ನಗಳು ನಿರಂತರವಾಗಿ ನಡೀತಾಲೇ ಇರುತ್ತೆ ಮೇಡಮ್. ಓಕೆ, ಈಗ ಒಂದು ರೀತಿಯಾದಂತಹ ವಿಶ್ವಾಸ, ಒಂದು ರೀತಿ ಖುಷಿಯ ವಿಚಾರ ಸರ್. ಈಗ ಏನು ಗೌರ್ಮೆಂಟ್ಗೆ ಗ್ಯಾರಂಟಿಗಳ ಹೊರೆ ಇದೆ, ಅದ್ರ ಜೊತೆಗೆ ಇದು ಕೂಡ ಮತ್ತೊಂದು ಹೊರೆ ಆಗತ್ತೆ ಖಂಡಿತ ಇಲ್ಲ, ಬಟ್ ಆಗ್ಬೇಕಾಗಿರುವಂತಹ ಬೆಳವಣಿಗೆ ಇದು. ಸೊ ತಮ್ಮ ಅಂದಾಜಿನ ಪ್ರಕಾರ ಎಷ್ಟು ಪರ್ಸೆಂಟ್ ಅಷ್ಟು ಹೊರೆ ಆಗ್ಬೋದು ಸರ್ಕಾರಕ್ಕೆ 27? ಮೇಡಮ್, ಈಗಾಗಲೇ 27.5% ಏನ್ ರೆಕಮೆಂಡೇಶನ್ ಆಗಿದೆ, ಅದ್ರ 17% ಅನ್ನ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ. ಮಧ್ಯಂತರ ಪರಿಹಾರವನ್ನು ನಾವೇನು March 1 ಸ್ಟ್ರೈಕ್ ಮಾಡಿದ್ವಿ 2023, ಆಗಾಗಲೇ 17% ವೇತನಕ್ಕೆ ಸೇರ್ಕೊಂಡಿದೆ. ಇನ್ನು 10% ಅಷ್ಟೇ ನಮಗೆ ಕೊಡಬೇಕಾಗಿರುವಂತದ್ದು. ಹಾಗಾಗಿ ತುಂಬಾ ಹೆಚ್ಚಿನ ಹೊರೆ ಬೀಳುತ್ತೆ, ಯಾಕಂದ್ರೆ ಫುಲ್ ಕೊಡೋದಿದ್ರೆ ಹೆಚ್ಚಿನ ಹೊರೆ ಬೀಳುತ್ತೆ. ಅದು ಆಲ್ರೆಡಿ 2024 ಏಪ್ರಿಲಿಂದ ಸೇರ್ಕೊಂಡ್ಬಿಟ್ಟಿದೆ ಸ್ಯಾಲ್ರಿಗೆ. ಇನ್ ರಿಮೈನಿಂಗ್ ಕಾಂಪೋನೆಂಟ್ ಮಾತ್ರ 10% ಅನ್ನ ಮೂಲ ವೇತನಕ್ಕೆ ಸೇರಿಸುವಂತದ್ದು, ಡಿ ಎಂ ಅರ್ಜಿ ಮಾಡುವಂತದ್ದು ವಿಚಾರವನ್ನು ಬಿಟ್ರೆ ತುಂಬಾ ಹೆಚ್ಚಿನ ಆರ್ಥಿಕ ಹೊರೆ ಸರ್ಕಾರಕ್ಕೆ ಆಗಲು. ಇವತ್ತು ಗ್ಯಾರಂಟಿಗಳ ಮಧ್ಯೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸೋದು ರಾಜ್ಯದ ಸರ್ಕಾರಿ ನೌಕರರು, ಸಂಪನ್ಮೂಲ ಕಲೆಕ್ಟ್ ಮಾಡೋದು ಸರ್ಕಾರಿ ನೌಕರರು, ಅವರನ್ನು ಸರ್ಕಾರ ಕೂಡ ಸರಿಯಾದ ರೀತಿ ನೋಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಇಷ್ಟೊತ್ತರೆಗೂ ಮಾತನಾಡೋದಕ್ಕಾಗಿ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರೋ CS ಷಡಾಕ್ಷರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಒಂದು ರೀತಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಅನ್ನೋದು ನಾವು ಕೇಳ್ಪಟ್ವಿ, ಅದೇ ಅಪ್ಡೇಟ್ ಅನ್ನ ನಾವು ಜನರಿಗೆ ನೀಡ್ತಾ ಇದ್ವಿ. ತಮ್ಗೆ ಏನಾದ್ರೂ ಮಾಹಿತಿ ಇದೆಯಾ ಸರ್, ಏನ್ ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ತಮ್ಮದು ಇದಕ್ಕೆ? ಮೇಡಮ್, ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕ್ಯಾಬಿನೆಟ್ ನಲ್ಲಿ ಕೂಡ 7ನೇ ವೇತನ ಆಯೋಗದ ಬಗ್ಗೆ ಅನೌಪಚಾರಿಕ ಚರ್ಚೆಗಳು ಕ್ಯಾಬಿನೆಟ್ ನಲ್ಲಿ ಆಗಿದೆ ಎನ್ನುವಂತ ಮಾಹಿತಿ ಕೂಡ ನಮ್ಗಿದೆ. ಅದಕ್ಕೆ ಸಂಪೂರಕವಾಗಿ ಇವತ್ತು ನಡೆದಂತ ಕ್ಯಾಬಿನೆಟ್ ನಲ್ಲೂ ಕೂಡ ಅದು ಚರ್ಚೆಗಳಾಗಿರ್ಬೋದು. ಸಹಜವಾಗಿ ಇಂದಿನ ಕ್ಯಾಬಿನೆಟ್ ನಲ್ಲಿ ಕೂಡ ಏನ್ ಖರ್ಚಾಗ್ಬೋದು, ಎಷ್ಟು ಕೊಡ್ಬೇಕು, ಏನು ಅನ್ನುವಂತ ಚರ್ಚೆಗಳಾಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ತುಂಬಾ ಸಂತೋಷ, ಇದು ಕೂಡ ಒಂದ್ ಒಳ್ಳೆ ಬೆಳವಣಿಗೆ. ತಮ್ಮ ಮಾಧ್ಯಮದಲ್ಲಿ ಕೂಡ ಈಗ 7ನೇ ವೇತನ ಆಯೋಗದ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಂತ ಸರ್ಕಾರ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಮಾನ್ಯ CS ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಲೈವ್ ಗೆ ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಏನು 2024 ಜೂನ್ ನಲ್ಲಿ ಫೈನಲ್ ಡಿಸಿಷನ್ ಮಾಡ್ತಾರೆ ಎಂಬುದರ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ರು CS ಷಡಕ್ಷರಿ ಅವರು. ಅದಕ್ಕೆ ಅನುಗುಣವಾಗಿನೇ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿದ್ರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರು ಮತ್ತು ಅವರಿಂದ ಹಸಿರು ನಿಶಾನೆಯನ್ನು ತೆಗೆದುಕೊಂಡು ಬಂದಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವುದೇ ರೀತಿಯಂತ ಡಿಲೇ ಮಾಡೋದಿಲ್ಲ, ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡೋದು ಆಗಲಿ ಬೇರೆ ಯಾವುದೇ ಆಗಲಿ ಒಂದು ಫೈನಲ್ ಹಂತ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದು ಬೇಡ, ರಾಜ್ಯ ಸರ್ಕಾರಿ ನೌಕರರ ಜೊತೆಯಲ್ಲಿ ನಾವು ಇದ್ದೀವಿ ಎಂಬುದರ ಬಗ್ಗೆ ಮಹತ್ವದಂತ ಒಂದು ಕೆಲವೊಂದಿಷ್ಟು ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ CS ಷಡಕ್ಷರಿ ಅವರಿಗೆ ನೀಡಿದ್ರು. ಆದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಈಗ ಕೆಲವೊಂದಿಷ್ಟು ಅಸಮಾಧಾನ ಹೊರಹಾಕ್ತಾ ಇದ್ರು. ಈ ಎಲ್ಲದರ ನಡುವೆ ಸಚಿವ ಸಂಪುಟ ಸಭೆ ಇವತ್ತೇನು ನಡೀತು, ಇವತ್ತೆಷ್ಟು ಡೇಟು 26/2024 ಅಂದ್ರೆ ಇಂದು ರಾಜ್ಯ ಸರ್ಕಾರಿ ನೌಕರರಿಗೆ ವೇತನಕ್ಕೆ ಸಂಬಂಧಿಸಿದಂತ ಮಹತ್ವದ ಚರ್ಚೆ ಮಾಡಿದ್ದು. ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಂತ ವೇತನಕ್ಕೆ ಸಂಬಂಧಿಸಿದಂತೆ ಡಿಲೇ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಫೈನಲ್ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಫೈನಲ್ ಡಿಸಿಷನ್ ಯಾವ ರೀತಿ ಆಗಿದೆ, 27% ಅಷ್ಟು ವೇತನ ಹೆಚ್ಚಳಕ್ಕೆ ಒಂದು ತಮ್ಮ ಒಂದು ಸಹಿಯನ್ನು ಹಾಕುವ ಮುಖಾಂತರವಾಗಿ ನೌಕರರಿಗೆ ತಮ್ಮ ಒಂದು ಫೈನಲ್ ಡಿಸಿಷನ್ ಅನ್ನು ಹೇಳ್ಕೊಟ್ಟಿದ್ದಾರೆ. ಆದರೆ ಈ ಒಂದು ಫೈನಲ್ ಡಿಸಿಷನ್ ಆಗೋದಿಲ್ಲ, ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಯಸಿದ್ರೆ ಖಂಡಿತವಾಗಲೂ ಮಾಡಬಹುದು. ರಾಜ್ಯದಲ್ಲಿ ಒಂದು ಷಡಕ್ಷರಿ ಅವರು ಸಹ ಇದನ್ನು ಒಂದು ಕೆಲವೊಂದಿಷ್ಟು ಇಲ್ಲಿ ಮಾಹಿತಿಯನ್ನು ನೀಡುವಾಗ ಒಂದು ವೇತನಕ್ಕೆ ಸಂಬಂಧಿಸಿದಂತೆ ಒಂದು ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಆದರೆ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹತ್ವದಂತಹ ಬದಲಾವಣೆಗಳು ಸಹ ಸರ್ಕಾರಿ ನೌಕರರು ಬಯಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವೊಂದಿಷ್ಟು 10 ದಿನಗಳ ಕಾಲಾವಕಾಶ ಇದೆ. ಜೂನ್ ಅಂತ್ಯದ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸಲ ಭೇಟಿಯಾಗಿ ನೌಕರರ ಈ ರೀತಿಯಂತ ಒಂದು ಅಸಮಾಧಾನ ಇದೆ, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಕೆಲವೊಂದಿಷ್ಟು ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಬದಲಾವಣೆ ತರಬೇಕು ಅಂತ ರಾಜ್ಯದಲ್ಲಿ ಷಡಕ್ಷರಿ ಅವರು ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಲಿದ್ದಾರೆ ಎಂಬುದರ ಬಗ್ಗೆ ಗುಪ್ತವಾದ ಮಾಹಿತಿಯನ್ನು ಸಹ ಗುಪ್ತ ವರದಿಗಳು ಸಹ
ಸಹ ಬರ್ತಾ ಇದ್ದಾವೆ. ಹಾಗಾದರೆ ನೌಕರರ ಒಂದು ಬೇಡಿಕೆಗಳು ಯಾವ ರೀತಿಯಾಗಿದ್ದಾವೆ ಎಂಬುದ್ರ ಬಗ್ಗೆ ಸಹ ಒಂದು ತಿಳಿಸ್ತಾ ಹೋಗಬೇಕು ರಾಜ್ಯ ಸರ್ಕಾರಿ ನೌಕರರು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ನೌಕರರು ಕೆಲವೊಂದಿಷ್ಟು ನೌಕರರು ಅಂತಾರೆ 25% ಬಂದರೆ ಸಾಕಾಗಿತ್ತು ಅಂತ ಇದ್ರು, ಕೆಲವೊಂದಿಷ್ಟು ಜನ 27 ಬಂದಿದ್ದು ಸ್ವಾಗತಾರ ಅಂತ ಇದ್ದಾರೆ, ಕೆಲವೊಂದಿಷ್ಟು ಜನ 35%ಕ್ಕಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ನೀಡಿದ್ರೆ ಅದು ಒಂದು ಒಳ್ಳೆಯ ಫಿಟ್ಮೆಂಟ್ ಆಗಲಿದೆ ಎಂಬುದ್ರ ಬಗ್ಗೆ ನೌಕರರಲ್ಲಿ ಸಹಜವಾದಂಥ ಕೆಲವೊಂದಿಷ್ಟು ಇಲ್ಲಿ ಬದಲಾವಣೆಗಳು ಬಯಸ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ನಾವು ಒಂದು ಖುಷಿಯ ವಿಚಾರ ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಒಂದು ಬೆನ್ನು ಬಿದ್ದಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಚಳಕ್ಸಿರಿ ಅವರು ಪದೇ ಪದೇ ಹೇಳ್ತಾ ಇದ್ರು ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಡಿಲೇ ಆಗೋದಿಲ್ಲ, ಆನ್ ಟೈಮ್ ವೇತನ ಆಯೋಗ ನೀಡ್ತಾರೆ ಮುಖ್ಯಮಂತ್ರಿಗಳು. ಅದಕ್ಕೆ ಸಂಬಂಧಿಸಿದಂತೆ ನಾವು ಭೇಟಿಯಾದಾಗ ನಮಗೆ ಒಂದು ಲಭ್ಯವಾಗಿರುವಂಥ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ನೌಕರರು ತಾಳ್ಮೆಯಿಂದ ವರ್ತಿಸಬೇಕು ಎಂಬುದರ ಬಗ್ಗೆ ಸಹ ಚಳಕ್ಸಿರಿ ಅವರು ಹೇಳಿದರು. ಅದರ ಬೆನ್ನಲೆಯಲ್ಲಿ 13/6/2024 ಒಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ, ನಿಮಗೆಲ್ಲ ಗೊತ್ತಿದೆ. ಆ ಒಂದು ಸಭೆಯಲ್ಲಿ ಚರ್ಚೆ ಆಗೋದಿಲ್ಲ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ, ಆವಾಗ ನೌಕರರು ಅಸಮಾಧಾನವನ್ನು ಹೊರಹಾಕ್ತಾರೆ. ಆ ಎಲ್ಲದರ ನಡುವೆ ಈಗ ಮತ್ತೆ ಇವತ್ತು ಅಂದರೆ 26/2024 ಗುರುವಾರ ಮಧ್ಯಾಹ್ನ 3:30 ಇನ್ನೊಂದು ಸಲ ಸಚಿವ ಸಂಪುಟ ಸಭೆಯಲ್ಲಿ ಸದ್ದು ಮಾಡುತ್ತೆ ವೇತನ ಆಯೋಗ. ಆವಾಗ ಧೂಳೆ ಬೀಸುತ್ತೆ ಈ ಒಂದು ವೇತನ ಆಯೋಗ. ಸಚಿವರುಗಳು ಸಜೆಷನ್ ಮಾಡ್ತಾರೆ ನೌಕರರ ಒಂದು ಕೆಂಗಣಿಗೆ ಗುರಿಯಾಗೋದು ಬೇಡ, ಅವರ ಸಚಿವ ಅವರಿಗೆ ಸಂಬಂಧಿಸಿದಂಥ ಸಂಪೂರ್ಣವಂತ ವೇತನ ಭತ್ಯೆಗಳು ನೀವು ಮಂಜೂರು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡಾಗ ಮುಖ್ಯಮಂತ್ರಿಗಳು ಮೌನ ಮುರಿದು ರಾಜ್ಯ ಸರ್ಕಾರಿ ನೌಕರರಿಗೆ 27% ಅಷ್ಟು ವೇತನ ಹೆಚ್ಚಳ ಮಾಡ್ತೀನಿ, 7ನೇ ವೇತನ ಆಯೋಗದ ಕೆ ಸುಧಾಕರ್ ಅವರು ನೀಡಿರುವಂಥ ಸಂಪೂರ್ಣವಾದಂಥ ವೇತನ ಭತ್ಯೆಗಳು ಅವರು ನೀಡಿರುವಂಥ ಎಲ್ಲ ಸಜೆಷನ್ಗಳು ನಾನು ಒಪ್ತೀನಿ ಎಂಬುದ್ರ ಬಗ್ಗೆ ಚಳಕ್ಸಿರಿ ಅವರು ಒಂದು ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಹೇಳಿರುವಂಥ ಒಂದು ವಿಚಾರ. ಜೊತೆಗೆ ಇಲ್ಲಿ ಚಳಕ್ಸಿರಿ ಅವರು ಅದಕ್ಕೆ ಸಂಬಂಧಿಸಿದಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಚಳಕ್ಸಿರಿ ಅವರ ರಿಯಾಕ್ಷನ್ ಯಾವ ರೀತಿಯಾಗಿದೆ ಅಂದರೆ ನೌಕರರಿಗೆ ವೇತನ ಆಯೋಗ ಹೆಚ್ಚಳ ಮಾಡೋದು ಸ್ವಾಗತಾರ್ಹ, ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ ಅಂತ ಈ ಒಂದು ಅವರ ಒಂದು ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ದೀರಾ ಜಾರಿ ಮಾಡಿದರು. ಜೊತೆಗೆ ರಾಜ್ಯದ ನೌಕರರಿಗೆ ಎಲ್ಲ ಒಂದು ಕಡೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳು ಬಯಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 27% ಅಷ್ಟು ನೀಡ್ತಾ ಇದ್ದಾರೆ, ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಹ ನಾವು ಮಾಡೋಣ, ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಹಿಂಜರಿತ ಬೇಡ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ನೌಕರರಿಗೆ ಸಂಬಂಧಿಸಿದಂಥ ಅಂತಿಮ ನಿರ್ಧಾರ, ವೇತನಕ್ಕೆ ಸಂಬಂಧಿಸಿದಂಥ ಅಂತಿಮ ನಿರ್ಧಾರ ಮುಖ್ಯಮಂತ್ರಿಗಳ ಕೈಯಲ್ಲಿ ಇದೆ ಎಂಬುದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರ. ಎಲ್ಲ ಒಂದು ಕಡೆ ನೌಕರರಿಗೆ ಇನ್ನೂ ಡಿಲೇ ಆಗುತ್ತೆ, BBMP ಚುನಾವಣೆಗಳು ಬರ್ತವೆ, ತಾಲೂಕು ಜಿಲ್ಲಾ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಆಯೋಗ ಇನ್ನೂ ಡಿಲೇ ಆಗುತ್ತೆ ಎಂಬುದ್ರ ಬಗ್ಗೆ ಹೇಳ್ತಾ ಇದ್ರು. ಯಾವುದೇ ರೀತಿಯಂಥ ಡಿಲೇ ಇಲ್ಲ ಮುಖ್ಯಮಂತ್ರಿಗಳು ಹೇಳಿರುವಂಥ ವಿಷಯ. ರಾಜ್ಯ ಸರ್ಕಾರಿ ನೌಕರರಿಗೆ ಕ್ಲಿಯರೆನ್ಸ್ ಸಿಕ್ಕಾಗಿದೆ, ರಾಜ್ಯದಲ್ಲಿ NOC ಸಿಕ್ಕಾಗಿದೆ ನೌಕರರಿಗೆ, ವೇತನ ಆಯೋಗ ಜುಲೈನಲ್ಲಿ ಯಾವುದೇ ಎನಿ ಕಂಡೀಷನ್ ರಾಜ್ಯದ ಸರ್ಕಾರಿ ನೌಕರರ ವೇತನದಲ್ಲಿ ಹೆಚ್ಚಳದ ಮುಖಾಂತರವಾಗಿ ನೌಕರರು ಸಿಹಿ ಸುದ್ದಿ ಪಡೆಯಲಿದ್ದಾರೆ. ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಡಿಲೇ ಆಗೋದಿಲ್ಲ, ಜೂನ್ ಅಂತ್ಯಕ್ಕೆ ಸಂಪೂರ್ಣವಾದಂಥ ವೇತನ ಭತ್ತೆ ಏನೆಲ್ಲ ಕೊಡಲಿದ್ದಾರೆ, ಏನೆಲ್ಲ ಕೊಡಲ್ಲ, ಏನೆಲ್ಲ ಎಲ್ಲ ಒಂದು ಮಾಹಿತಿ ಒಂದು ಫೈನಲೈಸ್ ಮಾಡಿ ಡಿಸಿಷನನ್ನು ಓನ್ಲಿ ಎಲ್ಲ ರೀತಿಯಂಥ ಸಂಪೂರ್ಣ ಸಿದ್ಧತೆ ಮಾಡಿ July 1 ವೇತನ ಆಯೋಗ ಅನ್ವಯವಾಗುವಂತೆ 27% ಅಷ್ಟು ಈ ಸದ್ಯದ ಒಂದು ಪರಿಸ್ಥಿತಿಯ ಮುಖಾಂತರವಾಗಿ ನೀಡ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಮಾಹಿತಿಯನ್ನು ನೌಕರರು ಉದ್ದೇಶಿಸಿ ಮಾತನಾಡಿ ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ಆಗಬೇಕಾಗಿರುವಂತಹ ಬೆಳವಣಿಗೆ ಇದು. ಸೊ ತಮ್ಮ ಅಂದಾಜಿನ ಪ್ರಕಾರ ಎಷ್ಟು ಪರ್ಸೆಂಟ್ ಅಷ್ಟು ಹೊರೆ ಆಗಬಹುದು ಸರ್ಕಾರಕ್ಕೆ? 27 ಮೇಡಮ್, ಈಗಾಗಲೇ 27.5% ಏನ್ ರೆಕಮೆಂಡೇಶನ್ ಆಗಿದೆ, ಅದ್ರ 17% ಅನ್ನ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ. ಮಧ್ಯಂತರ ಪರಿಹಾರವನ್ನು ನಾವೇನು March 1 ಸ್ಟ್ರೈಕ್ ಮಾಡಿದ್ವಿ 2023, ಅವಾಗಲೇ 17% ವೇತನಕ್ಕೆ ಸೇರ್ಕೊಂಡಿದೆ. ಇನ್ನು 10% ಅಷ್ಟೇ ನಮಗೆ ಕೊಡಬೇಕಾಗಿರುವಂತದ್ದು. ಹಾಗಾಗಿ ತುಂಬಾ ಹೆಚ್ಚಿನ ಹೊರೆ ಬೀಳುತ್ತೆ, ಯಾಕಂದ್ರೆ ಫುಲ್ ಕೊಡೋದಿದ್ರೆ ಹೆಚ್ಚಿನ ಹೊರೆ ಬೀಳುತ್ತೆ. ಅದು ಆಲ್ರೆಡಿ 2024 April ಸೇರ್ಕೊಂಡ್ಬಿಟ್ಟಿದೆ ಸ್ಯಾಲರಿಗೆ. ಇನ್ ರಿಮೈನಿಂಗ್ ಕಾಂಪೋನೆಂಟ್ ಮಾತ್ರ 10% ಅನ್ನ ಮೂಲ ವೇತನಕ್ಕೆ ಸೇರಿಸುವಂತದ್ದು, DM ಅರ್ಜಿ ಮಾಡುವಂತದ್ದು ವಿಚಾರವನ್ನು ಬಿಟ್ರೆ ತುಂಬಾ ಹೆಚ್ಚಿನ ಆರ್ಥಿಕ ಹೊರೆ ಸರ್ಕಾರಕ್ಕೆ ಆಗಲು. ಇವತ್ತು ಗ್ಯಾರಂಟಿಗಳ ಮಧ್ಯೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸೋದು ರಾಜ್ಯದ ಸರ್ಕಾರಿ ನೌಕರರು, ಸಂಪನ್ಮೂಲ ಕಲೆಕ್ಟ್ ಮಾಡೋದು ಸರ್ಕಾರಿ ನೌಕರರು, ಅವರನ್ನು ಸರ್ಕಾರ ಕೂಡ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಹಾಗಾಗಿ
ನೋಡ್ತಾ ಇದ್ದೀರಾ, ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಕುರಿತು ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರು ಯಾವ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್, ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸು, ಮಾನ್ಯ ಮುಖ್ಯಮಂತ್ರಿಗಳ ಒಂದು ವೇತನ ಆಯೋಗ ಒಂದು ನೀಡಿರುವ ಬೆನ್ನೆಲೆಯಲ್ಲಿ, ಏನು ಅವರ ಒಂದು ಸ್ಟೇಟ್ಮೆಂಟ್ ನೀಡಿರುವ ಬೆನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೂ ಸಹ ಷಡಕ್ಷರಿ ಅವರು ಸಹ ಒಂದು ಲೈವ್ಗೆ ಬಂದು ಯಾವ ರೀತಿಯಂಥ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಮಹತ್ವದಾಗಿ ಒಂದು ಸಂಪುಟ ಸಭೆಯಲ್ಲಿ ಏನೇನು ನಿರ್ಣಯ ಆಯಿತು, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಏನು ನಿರ್ಣಯ ಆಯಿತು, ಯಾವೆಲ್ಲ ಒಂದು ವಿಷಯಗಳಿಗೆ ಸಂಪೂರ್ಣ ನಿರ್ಣಯ ಆಯಿತು ಅಂತ. ಇಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಒಟ್ಟು 20 ವಿಷಯಗಳ ಮೇಲೆ ಚರ್ಚೆ ನಡೆಯಿತು, ಕೈಗೊಳ್ಳಲಾಗಿದೆ ಎಂದು ಎಚ್ ಕೆ ಪಾಟೀಲ್ ಅವರು ತಿಳಿಸಿದ್ದಾರೆ. ಯಾವ್ಯಾವ ವಿಷಯಗಳು, ಏನೆಲ್ಲ ಮಾಹಿತಿ ಇದೆ ಎಂಬುದರ ಬಗ್ಗೆ ಸಹ ನಾವು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಒಂದು ವಾಣಿಜ್ಯ ಕೈಗಾರಿಕಾ ಇಲಾಖೆ ಸಂಬಂಧಿಸಿದಂತೆ ಗಣಿ ಗುತ್ತಿಗೆ ಅವಧಿ ಮುಗಿದು ಇವೆಲ್ಲ ಒಂದು ಸಿಬ್ಬಂದಿ ಆಡಳಿತ ಸುಧಾರಣೆ ಅಡಿಯಲ್ಲಿ, ಶಿಕ್ಷಣ ಇಲಾಖೆಯ ಒಂದು ಅಡಿಯಲ್ಲಿ ಇವೆಲ್ಲ ಕೆಲವೊಂದಿಷ್ಟು ಮಹತ್ವದಂಥ ಒಂದು ಇಲ್ಲಿ ಒಂದು ಬೆಳವಣಿಗೆಗಳು ನಡೆದಿವೆ. ಆದರೆ ಸರ್ಕಾರಿ ನೌಕರರ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನು ಸಹ ನಾವು ನಿಮಗೆ ತೋರಿಸ್ತೀವಿ. ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ನಿಲುವೇನಿದೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ, ಮಾಡುವವರೇ ದುಡ್ಡು, ಎಲ್ಲ ಮಂದಿ ಜಾತ್ರೆ ಅಂತ. ಇಲ್ಲಿ ಯಾರು ಮಾಡ್ತಾರೆ ಅವರೇ ದುಡ್ಡು ಮಾಡ್ತಾರೆ. 5 ವರ್ಷ ಏನು ಇಲ್ಲಿ ರಾಜ್ಯದಲ್ಲಿ ಮಾಹಿತಿ ನೋಡ್ತಾ ಇದ್ದೀರಾ. ಮಹತ್ವದಾಗಿ ಒಂದು ಕಮೆಂಟ್ಸ್ ಓದೋಕ್ಕೆ ಸಹ ನಗು ಬರ್ತಾ ಇದೆ. ರಾಜ್ಯದಲ್ಲಿ ಮಾಡುವವ್ರದೇ ಒಂದು ದುಡ್ಡು, ಎಲ್ಲಮ್ಮನ ಜಾತ್ರೆ, ಈಗ 5 ವರ್ಷ ಸಿದ್ದರಾಮಯ್ಯವರು ಜಾತ್ರೆ, ಹುಚ್ಚನ ಮದುವೆಯಲ್ಲಿ ಉಂಡಮನ ಜಾಣ ಹಾಗಾಯಿತು, ಈಗ ಅದೇನು APL BPL ಕಾರ್ಡ್ ಅಂತ ಹೇಳಿ ರಾಜಕೀಯ ಮಾಡ್ತಾ ಇದ್ದಾರಲ್ಲ, ಇದನ್ನು ವೇಸ್ಟು, ಅದು ಏನೇನೋ ಮಾತಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು. ಹಿಂಗೆ ಕೊಟ್ಟು ದೇಶ ಹಾಳು ಮಾಡುವಂತ ಹೇಳ್ತಾ ಇದ್ದಾರೆ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಆದರೆ ನೌಕರರಿಗೆ ವೇತನ ಆಯೋಗ ನೀಡಿದ್ರೆ ದೇಶ ಹಾಳಾಗೋದು ಯಾವ ರೀತಿಯಾಗಿ, ಸ್ಟಿಲ್ ಪೆಂಡಿಂಗ್ ಗೋ ಹೀಗೋ ಚಂಬು ಅಂತ, ಈ ಗಿವ್ ಚಂಬು ಅಂತ ಏನೇನೋ ಹೇಳ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ, ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಲ್ಲಿ ಭಿನ್ನಾಭಿಪ್ರಾಯಗಳಲ್ಲಿ ಇರಬಹುದು. ಆದರೆ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಿಹಿ ಸುದ್ದಿ ಸಿಕ್ಕಿದ್ದು, ಫೈನಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ನೋಡ್ತಾ ಇದ್ದೀರಾ, CM ಸಿದ್ದರಾಮಯ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಸುದ್ದಿ, 27% ಅಷ್ಟು ವೇತನ ಹೆಚ್ಚಳಕ್ಕೆ ಭರ್ಜರಿ ಗಿಫ್ಟ್ ಅನ್ನು ನೀಡಿದರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಮಾಹಿತಿ. ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಒಂದು ಅಸಮಾಧಾನಗಳು ಸಹ ಬರ್ತಾ ಇದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಸಹ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ. CM ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರರಿಗೆ ಬಂಪರ್ ಸುದ್ದಿ, 27% ಅಷ್ಟು ವೇತನ ಹೆಚ್ಚಳಕ್ಕೆ ಮುಂದಾದ CM ಎಂಬುದರ ಬಗ್ಗೆ ಪ್ರಮುಖವಾದಂಥ ಸುದ್ದಿಯನ್ನು ನೀವು ನೋಡ್ತಾ ಇದ್ದೀರಾ. ನೌಕರರಲ್ಲಿ 8% ಅಷ್ಟು ವೇತನ ಹೆಚ್ಚಳ ಆಯಿತು, ಏನೆಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ DCM DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಎಲ್ಲ ರೀತಿಯಂಥ ಮಾಹಿತಿಯನ್ನು ಎಳೆ ಎಳೆಯಾಗಿ ನಿಮಗೆ ನೀಡಿರುವಂಥ ಮಾಹಿತಿ ಆಗಿದ್ದು. ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ, ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸನ್ನು ನಿಮಗೆ ನೀಡ್ತಾ ಹೋಗಿದ್ದೀನಿ. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಡೌಟ್ಸ್ಗಳನ್ನು ನೀವು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ರಾಜ್ಯದಲ್ಲಿ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ನೌಕರರು 35%ಗೆ ಬೇಡಿಕೆ ಇಡಬೇಕು ಸರ್ಕಾರಿ ನೌಕರ ಸಂಘ ಎಂಬುದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದಾ, ಈ ರೀತಿಯಂಥ ಒಂದು ಬೇಡಿಕೆ ಇಡಬೇಕಾ ಎಂಬುದರ ಬಗ್ಗೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸಿ. ಏಕೆಂದರೆ ರಾಜ್ಯದಲ್ಲಿ ನೌಕರರಿಗೆ ಸಂಬಂಧಿಸಿದಂತೆ 17-18 ಸಾಲಿನಲ್ಲಿನೇ ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಸರ್ಕಾರವಿದ್ದಾಗಲೇ ರಾಜ್ಯದ ಸರ್ಕಾರಿ ನೌಕರಿಗೆ 8% ನೀಡಿದ್ರು, 30% ಅಷ್ಟು ಫಿಟ್ಮೆಂಟ್ ನೀಡಿದರು. ಈಗ 27% ನೀಡುವುದು ಎಷ್ಟು ಸರಿ ಎಂಬ ಒಂದು ಪ್ರಶ್ನೆಗಳು ಸಹ ರಾಜ್ಯದ ಸರ್ಕಾರಿ ನೌಕರರಲ್ಲಿ ಸಹಜವಾಗಿ ಮೂಡ್ತಾ ಇದ್ದಾವೆ. ಈ ಎಲ್ಲದರ ನಡುವೆ ನಾವು ನೋಡೋದಾದರೆ ನೌಕರರು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕಾಯ್ತಾ ಇದ್ರು. ಈಗ ಒಂದು ಫೈನಲ್ ಡಿಸಿಷನ್ ಮುಖ್ಯಮಂತ್ರಿಗಳು ತೆಗೆದುಕೊಂಡು ಬಂದಿದ್ದಾರೆ. ನೌಕರರ ಸಂಬಂಧಿಸಿದಂತೆ ಏನು CM ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗವನ್ನು March 16 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಂತಿಮ ವರದಿ ಸಲ್ಲಿಸಿ ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 27.50 ವೇತನವನ್ನು ಹೆಚ್ಚಳ ಮಾಡೋದಕ್ಕೆ ಸಜೆಷನ್ ಅನ್ನು ನೀಡಿತ್ತು. ಹೌದು, ಈ ಒಂದು ಮಾಹಿತಿಯನ್ನು, ಈ ಒಂದು ಕೆಲಸವನ್ನು ಮಾಡಿದ್ರು ಕೆ ಸುಧಾಕರ್ ಅವರು, ಆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನೋಡ್ತಾ ಇದ್ರೆ CM ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರರಿಗೆ
ಬಂಪರ್ ಸುದ್ದಿ 27% ಅಷ್ಟು ವೇತನ ಹೆಚ್ಚಳಕ್ಕೆ ಮುಂದಾದ ಸಿಎಂ. ಸಚಿವ ಸಂಪುಟ ಸರ್ಕಾರಿ ನೌಕರರಿಗೆ ಕರ್ನಾಟಕ ಗೌರ್ಮೆಂಟ್ ವರ್ಕರ್ಸ್ಗಳಿಗೆ ಏನು ವೇತನ ಹೆಚ್ಚಳ, ಸ್ಯಾಲ್ರಿ ಹೈಕ್ ಸಿಎಂ ಸಿದ್ದರಾಮಯ್ಯ, ಗೌರ್ಮೆಂಟ್ ಎಂಪ್ಲಾಯೀಸ್ ಕ್ಯಾಬಿನೆಟ್ ಮೀಟಿಂಗ್ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ನೀವು ನೋಡ್ತಾ ಇದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳು ವೇತನ ಆಯೋಗ ಹೆಚ್ಚಳ ಮಾಡೋದಿಲ್ಲ, ಮುಖ್ಯಮಂತ್ರಿಗಳು ಚಳ್ಳೆ ಹಣ್ಣು ತಿನ್ನಿಸ್ತಾರೆ ಎಂಬುದರ ಬಗ್ಗೆ ನೌಕರರು ಅಸಮಾಧಾನ ಹೊರಹಾಕ್ತಾ ಇದ್ರು. ಆದರೆ ಇಲ್ಲಿ ಯಾವುದೇ ರೀತಿಯಂಥ ಒಂದು ಪೆಂಡಿಂಗ್ ಡಿಸಿಷನ್ ಇಟ್ಟಿಲ್ಲ, ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ, ಆದರೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಕೈಕೊಟ್ಟಿದ್ದಾರೆ ಅಂತ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ. ಈ ಬಾರಿಯ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಬಂಪರ್ ಸಿಹಿ ಸುದ್ದಿಯನ್ನು ನೀಡಲು ಸಿ ಎಂ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ. ಶೇಕಡ 27% ಅಷ್ಟು ವೇತನ ಹೆಚ್ಚಳ ಎಂದರೆ ಸ್ಯಾಲ್ರಿ ಹೈಕ್ ಮಾಡಲು ಸಿದ್ದರಾಮಯ್ಯವರು ಸಿ ಎಂ ನೇತೃತ್ವದ ಕ್ಯಾಬಿನೆಟ್ ಮುಂದಾಗಿದೆ ಎಂದು ಸಿದ್ದರಾಮಯ್ಯವರು ಇಲ್ಲಿ ಮಹತ್ವದ ಅಪ್ಡೇಟ್ಸನ್ನು ರಾಜ್ಯದ ನೌಕರರಿಗೆ ನೀಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರು ಈ ಒಂದು ಮಹತ್ವದ ಒಂದು ಸುದ್ದಿಗಾಗಿ 2 ವರ್ಷಗಳಿಂದ ಕಾಯ್ತಾ ಇದ್ರು, ಕೊನೆಗೂ ಅವರಿಗೆ ಸಿಕ್ಕಿದೆ ಮಹತ್ವದ ಮಾಹಿತಿ ಎಂಬುದ್ರ ಬಗ್ಗೆ ಇಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ಇದೆ. ರಾಜ್ಯದ ಸರ್ಕಾರಿ ನೌಕರರ ವೇತನದಲ್ಲಿ ಭರ್ಜರಿ ಸಿಹಿ ಸುದ್ದಿ. 17% IR ಅನ್ನು ಈಗಾಗಲೇ ಪಡಿತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು. ರಿಮೈನಿಂಗ್ ಉಳಿದಿರುವಂಥ ಏನು 10%ದಷ್ಟು ಫಿಟ್ಮೆಂಟ್ ರಾಜ್ಯ ಸರ್ಕಾರಿ ನೌಕರರ ಅಕೌಂಟ್ಗೆ ಬಂದು ಬೀಳಲಿದೆ ಜುಲೈ ತಿಂಗಳಿನಲ್ಲಿ ಎಂಬುದರ ಬಗ್ಗೆ ಮಾಹಿತಿ. ಜುಲೈ ತಿಂಗಳಿನ ಸಂಬಳದಲ್ಲಿ ಏನು 10%ದಷ್ಟು ರಿಮೈನಿಂಗ್ ಫಿಟ್ಮೆಂಟ್ ನಿಮಗೆ ದೊರೆಯಲಿದೆ. ಜೊತೆಗೆ ಬೇರೆ ಬೇರೆ ಒಂದು ಕೆಲವೊಂದಿಷ್ಟು ಬದಲಾವಣೆಗಳು ಸಹ ರಾಜ್ಯ ಸರ್ಕಾರಿ ನೌಕರರು ಬಯಸ್ತಾ ಇದ್ರು. ಆ ಒಂದು ಎಲ್ಲ ಬದಲಾವಣೆಗಳು ಸಹ ನಿಮಗೆ ದೊರೆಯಲಿದ್ದಾವೆ. ಅದರ ಬಗ್ಗೆ ಸೆಪ್ರೇಟ್ ಆದಂಥ ಒಂದು ಏನು ಲೈವ್ನು ಮಾಡಲಿದ್ದೇವೆ. ದಯವಿಟ್ಟು ಯಾರೆಲ್ಲ ಆ ಒಂದು ಲೈವ್ ಬಯಸ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ರಾಜ್ಯದ ನೌಕರರಿಗೆ ಏನೆಲ್ಲ ಒಂದು ಫಿಟ್ಮೆಂಟ್ ಆಗಿರ್ಬೋದು, DA ಆಗಿರ್ಬೋದು, ಕೆಲವೊಂದಿಷ್ಟು ಏನು ರಜೆ ಸೌಲಭ್ಯಗಳಾಗಿರ್ಬೋದು, ಕೆಲವೊಂದಿಷ್ಟು ಎಲ್ಲ ರೀತಿಯಂಥ ಹೊಸ ಹೊಸ ವಿಚಾರಗಳನ್ನು ಒಂದು ವಾರಕ್ಕೆ 5 ದಿನ ಕೆಲಸ ಆಗಿರ್ಬೋದು, ಒಂದು ಏನು ಬೇಸಿಕನ್ನು ಹೆಚ್ಚಿಗೆ 17-27,000 ಮಾಡೋದಾಗಿರ್ಬೋದು, ಖಾಲಿ ಹುದ್ದೆಗಳು ಯಾವ ರೀತಿಯಾಗಿ ಭರ್ತಿ ಮಾಡ್ತಾರೆ, ಎಲ್ಲ ರೀತಿಯಂಥ ಒಂದು ಬದಲಾವಣೆಗಳು ಬಯಸ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು. ಆ ಎಲ್ಲ ಒಂದು ಮಾಹಿತಿ ನಮಗೆ ಲಭ್ಯವಾಗಿದೆ, ಅದರ ಬಗ್ಗೆ ಮಾಹಿತಿ ನಿಮಗೆ ನೀಡ್ತೀವಿ. ಆ ಒಂದು ಲೈವ್ನು ಸಹ ನಾವು ಸದ್ಯದಲ್ಲೇ ತೆಗೆದುಕೊಳ್ಳಲಿದ್ದೇವೆ. ನಿಮ್ಮ ಒಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಸದ್ಯಕ್ಕೆ ನೌಕರರಿಗೆ 31%ದಷ್ಟು DA ಸರ್ಕಾರಿ ನೌಕರರ ಒಂದು ಏನು ಫಿಟ್ಮೆಂಟ್ಗೆ ಮರ್ಜ್ ಆಗಲಿದೆ ಎಂಬುದ್ರ ಬಗ್ಗೆ ಏನಂದರೆ 31% ಇರುವಂಥ DA 27%ದಷ್ಟು ಫಿಟ್ಮೆಂಟ್ಗೆ ಮರ್ಜ್ ಆಗಿ ನೌಕರರ ಒಂದು ಭದ್ರ ಬುನಾದಿ 7ನೇ ವೇತನ ಆಯೋಗ ನೌಕರರಿಗೆ ಸಿಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್, ಸಚಿವರ ಸಲಹೆಯನ್ನು ಮೀರಿ ವೇತನ ಹೆಚ್ಚಳ ಮಾಡಲು CM ಒಲವು ತೋರಿದ್ದಾರೆ ಎಂಬುದ್ರ ಬಗ್ಗೆ. ಸಚಿವರು ಬೇರೆ ರೀತಿಯಂಥ ಒಂದು ಫಿಟ್ಮೆಂಟ್ ನೀಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ಮುಖ್ಯಮಂತ್ರಿಗಳು ಅವರ ಒಂದು ಏನು ನೀಡಿರುವಂಥ ಸಜೆಷನ್ಗಳನ್ನು ಮೀರಿ ಮುಖ್ಯಮಂತ್ರಿಗಳು ತಮ್ಮ ಒಂದು ಒಲವು ಬೇರೆ ರೀತಿಯಾಗಿ ತೋರಿದ್ದಾರೆ. ವೇತನ ಆಯೋಗದ ಶಿಫಾರಸುಗಳನ್ನು ಪೂರ್ಣ ಒಂದು ಗೊಳಿಸುವ ಮಾತನ್ನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 27%ದಷ್ಟು ವೇತನ ಹೆಚ್ಚಳ ಮಾಡಲು ಸೈ ಎಂದಿದ್ದಾರೆ. ಹಾಗಾಗಿ ನೌಕರರ ನಿರೀಕ್ಷೆ ಮಾಡಿದ ವೇತನ ಹೆಚ್ಚಳ ಜಾರಿಯಾಗುವ ಸಾಧ್ಯತೆ ಇದ್ದು ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಸಂಪುಟ ಸಭೆ ಯಾರಿಗೆ ನೀಡಿದೆ? ಸಿದ್ದರಾಮಯ್ಯ ಅವರಿಗೆ, CM ಅವರಿಗೆ, ಚೀಫ್ ಮಿನಿಸ್ಟರ್ ಅವರಿಗೆ ನೀಡಿದ್ದಾರೆ. ಇದರಲ್ಲಿ ಬದಲಾವಣೆಗಳು ಬಯಸಿದ್ರೆ ಬದಲಾವಣೆ ಮಾಡಬಹುದು. ಹಾಗಾಗಿ ಸಂಪುಟ ಸಭೆ CMಗೆ ಅಂತಿಮ ನಿರ್ಧಾರ ನೀಡಿದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಆ ಒಂದು ಮಾಹಿತಿಯ ಕೆಲವೊಂದಿಷ್ಟು ವಿಜುವಲ್ಸ್ಗಳು ನಾವು ತೋರಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರಿ ನೌಕರರ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಮಾನ್ಯ ಶರಕ್ಷರಿಯವರು ಏನೆಲ್ಲ ಹೇಳಿದ್ದಾರೆ ಎಂಬುದ್ರ ಬಗ್ಗೆ ನೋಡ್ತಾ ಹೋಗೋಣ. ಶರಕ್ಷರಿಯವರ ಒಂದು ನಾವು ಲೈವ್ನು ಏನು ಅವರಿಗೆ ಸಹ ಒಂದು ಇಲ್ಲಿ ದೂರವಾಣಿ ಮುಖಾಂತರವಾಗಿ ಒಂದು ಸಂಭಾಷಣೆಯಲ್ಲಿ ಯಾವ ರೀತಿಯಂತ ಮಾಹಿತಿ ನೀಡಿದ್ದಾರೆ ಎಂಬುದ್ರ ಬಗ್ಗೆ ನೋಡ್ತಾ ಹೋಗಿ. ಹೇಳಿದ್ರು ಅದು ವರದಿ ಬಂದಾಗ ನಾವು ಜಾರಿಗೊಳಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಅತಿ ಸಮಸ್ಯೆ ಬಂದಾಗಲೂ ಕೂಡ ಅದು ಮುಗಿದ ಮೇಲೆ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಕಾರಣಕ್ಕಾಗಿ ಅದಾಗತ್ತೆ ಅನ್ನುವಂತ ವಿಶ್ವಾಸ ಕೂಡ ನಮ್ಮಲ್ಲಿದೆ. ಸರ್ಕಾರ ದಿಶೆಯಲ್ಲಿ ಕೇವಲ ಮಾಧ್ಯಮದ ಸುದ್ದಿಗಿಂತ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ವಿನಂತಿ ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತೇನೆ. ಈ ಹಿಂದೆ BJP ಗವರ್ಮೆಂಟ್ ಇದ್ದಾಗ ಬೊಮ್ಮಾಯಿ ಅವರು CM ಆಗಿದ್ದಾಗ ಹೋರಾಟಗಳನ್ನು ಮಾಡಿದ್ರಿ ನೀವು ನಿಮ್ಮ ನೇತೃತ್ವದಲ್ಲಿ, ಆಗ್ಲೂ ಕೂಡ ಅಂದ್ರೆ ಸರ್ಕಾರದ ಒಂದು ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳಾಯ್ತು. ಆದ್ರೆ ಈಗ ಈ ಹಿಂದೆ ಅಂದ್ರೆ ಏನು ಕಾಂಗ್ರೆಸ್ ಗವರ್ಮೆಂಟ್ ಫಾರ್ಮ್ ಆದ್ಮೇಲೆ ತಮ್ಮ ತಂಡದ ಕಡೆಯಿಂದ ಅಥವಾ ಒಂದು ಸಂಘದ ಕಡೆಯಿಂದ ಹೋಗಿ ಮನವಿ ಮಾಡ್ಕೊಂಡಿದ್ದು ಅಥವಾ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅನ್ನುವಂತಹ ಒಂದು ಬೇಡಿಕೆ ಇಟ್ಟಿದ್ದೇನಾದ್ರೂ ಇತ್ತ ಸರ್? ಈ ಒಂದು ಬಹಳಷ್ಟು ಬಾರಿ
ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೋಗಿ ಮನವಿಯನ್ನ ಮಾಡಿದ್ದೇವೆ. ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ಮಾಡ್ತೇವೆನು ಅಂತ ಮಾತನ್ನ ಹೇಳಿದ್ದಾರೆ. ಆ ಹಿಂದಿನಲ್ಲಿ ಸಂಘಟನೆ ಶಕ್ತಿ, ಸಂಘಟನೆ ಡಿಮ್ಯಾಂಡ್ ಮತ್ತೆ ಸಾಂಪ್ರದಾಯಿಕವಾಗಿ ಮತ್ತೆ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಕೊಡಬೇಕಾಗಿರುವಂತದ್ದು. ಆ ಹಿಂದಿನಲ್ಲಿ ಸರ್ಕಾರ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ತದೆ ಅನ್ನುವಂತ ವಿಶ್ವಾಸ ಇದೆ. ಮತ್ತೆ ಸಾಕಷ್ಟು ಬಾರಿ ಆ ಪ್ರಯತ್ನಗಳನ್ನು ಇವಾಗ ಅಂತಲ್ಲ, ಆ ವೇತನ ಆಯೋಗ ಸಮಿತಿ ರಚನೆ ಆಗೋದ್ರಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಲೇ ಇದೀವಿ. ಸೊ ಆ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇರುತ್ತೆ ಮೇಡಮ್. ಓಕೆ, ಈಗ ಒಂದು ರೀತಿಯಾದಂತಹ ವಿಶ್ವಾಸ, ಒಂದು ರೀತಿ ಖುಷಿಯ ವಿಚಾರ ಸರ್. ಈಗ ಏನು ಗೌರ್ಮೆಂಟ್ಗೆ ಗ್ಯಾರಂಟಿಗಳ ಹೊರೆ ಇದೆ, ಅದ್ರ ಜೊತೆಗೆ ಇದು ಕೂಡ ಮತ್ತೊಂದು ಹೊರೆ ಆಗತ್ತೆ ಖಂಡಿತ ಇಲ್ಲ ಅಂತಲ್ಲ, ಬಟ್ ಆಗ್ಬೇಕಾಗಿರುವಂತಹ ಬೆಳವಣಿಗೆ ಇದು. ಸೊ ತಮ್ಮ ಅಂದಾಜಿನ ಪ್ರಕಾರ ಎಷ್ಟು ಪರ್ಸೆಂಟ್ ಅಷ್ಟು ಹೊರೆ ಆಗ್ಬೋದು ಸರ್ಕಾರಕ್ಕೆ 27? ಮೇಡಮ್, ಈಗಾಗಲೇ ನೋಡ್ತಾ ಇದ್ದೀರಾ, ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು 27% ಅಷ್ಟು ವೇತನ ಹೆಚ್ಚಳ ಮಾಡ್ತೀವಿ ಎಂಬ ಒಂದು ಹೇಳಿಕೆಯ ಬೆನ್ನಲ್ಲಿ, ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಡಿಸಿಷನ್ ಬೆನ್ನಲ್ಲಿ CS ರಕ್ಷಿರೆ ಅವರು ಏನೋ ಮಹತ್ವದ ಮಾಹಿತಿಯನ್ನು ಒದಗಿಸಿದ್ದಾರೆ. ರಾಜ್ಯದ ಸರ್ಕಾರಕ್ಕೆ ಇದು ಹೊರೆ ಅಂತ ಭಾವಿಸೋದು ಇದೊಂದು ಒಂದು ಯಾವುದೇ ರೀತಿಯಂಥ ಮೂರ್ಖತನ ಅನ್ಬೇಕಾಗುತ್ತದೆ. ರಾಜ್ಯದಲ್ಲಿ ಈಗಾಗಲೇ 17% ಅಷ್ಟು IR BJP ಸರ್ಕಾರವಿದ್ದಾಗ ನೀಡಿದ್ದಾರೆ, ಉಳಿದಿರುವಂಥ ರಿಮೈನಿಂಗ್ ಓನ್ಲಿ 10% ಅಷ್ಟು ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ ಇದನ್ನು ಹೊರೆ ಅಂತ ಯಾವುದೇ ರೀತಿ ಅಂತ ಹೇಳೋಕ್ಕಾಗಲ್ಲ. ರಾಜ್ಯದಲ್ಲಿ ಹೊರೆ ಅಲ್ಲ ಇದು, ನೌಕರರಿಗೆ ಒಂದು ಅವರ ಒಂದು ಹಕ್ಕಿನ ಒಂದು ಒಂದು ವೇತನ ಅವರಿಗೆ ನೀಡೋದು ಯಾವ ರೀತಿಯಾಗಿ ಹೊರೆ ಆಗುತ್ತೆ. ರಾಜ್ಯದಲ್ಲಿ ನೌಕರರಿಗೆ ಹೊರೆ ಅಂತ ಹೇಳೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್, 27% ಅಷ್ಟು ವೇತನ ಹೆಚ್ಚಳ ಮಾಡುವ ಬಗ್ಗೆ ಸಿದ್ದರಾಮಯ್ಯ ಅವರು ಒಲವನ್ನು ತೋರಿದ್ದಾರೆ. ಬಹಳಷ್ಟು ಸರ್ಕಸ್ ನಡೆಯುತ್ತೆ ಇದಕ್ಕೆ ಸಂಬಂಧಿಸಿದಂತೆ, ಬಹಳಷ್ಟು ಕೆಲವೊಂದಿಷ್ಟು ಬದಲಾವಣೆಗಳು ಬಯಸ್ತಾರೆ. ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಘಟನೆಗಳು, ಸಚಿವಾಲಯ ನೌಕರರ ಸಂಘ, ರಮೇಶ್ ಸಂಘ ಅವರು ನಿಮಗೆಲ್ಲ ಗೊತ್ತಿರ್ಬೋದು, ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ರಮೇಶ್ ಸಂಘ ಅವರು ರಾಜ್ಯ ವೇತನಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯೋಗನಿರ್ದಿಷ್ಟ ಅವಧಿ ಮುಷ್ಕರ ಮಾಡಲಾಗುವುದು ಜೂನ್ ಅಂತ್ಯಕ್ಕೆ ಅಂತ ಒಂದು ಮಹತ್ವದಂಥ ಸ್ಟೇಟ್ಮೆಂಟನ್ನು ಸಹ ಜಾರಿ ಮಾಡಿದರು. ಜೊತೆಗೆ ಷರಕ್ಷರಿ ಅವರು ಸಹ ಜೂನ್ ಅಂತ್ಯದ ಒಳಗಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೀವು ಫೈನಲ್ ಡಿಸಿಷನ್ ಮಾಡಲಿಲ್ಲ ಅಂದರೆ ಅನಿವಾರ್ಯವಾಗಿ ಒಂದು ಎಲ್ಲ ರೀತಿಯಂಥ ಸಂಘಟನೆಗಳನ್ನು ಸಂಘಟಿಸಿ ನೌಕರರ ಒಂದು ಬಲ ಪ್ರದರ್ಶನ ಮಾಡಲಾಗುವುದು, ಅನಿರ್ದಿಷ್ಟ ಅವಧಿ ಮುಷ್ಕರದ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ ಎಂಬುದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಆ ಬೆನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂಥ ರಾಜ್ಯ ಸರ್ಕಾರ 13/6/2024 ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯಂಥ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಆ ನಂತರ ನಡೆದಿರುವಂಥ ಬೆಳವಣಿಗೆಗಳ ಬಗ್ಗೆ ನೀವು ನೋಡಿದ್ರಿ. ಜೊತೆಗೆ ಈಗ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸಂಪೂರ್ಣವಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಫೈನಲ್ ಡಿಸಿಷನ್ ಅನ್ನು ಕೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಇವತ್ತು ಅಂದರೆ 26/2024 ಏನು ಗುರುವಾರ ನಡೆದಿರುವಂಥ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಮೌನ ಮುರಿದಿದ್ದು 27% ಅಷ್ಟು ವೇತನ ಹೆಚ್ಚಳ ಮಾಡ್ತೀನಿ, ನೌಕರರ ಬಗ್ಗೆ ಸರ್ವ ಒಂದು ಏನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀನಿ, ರಾಜ್ಯದಲ್ಲಿ ಜೂನ್ ಅಂತ್ಯದ ಒಳಗಾಗಿ ಫೈನಲ್ ಮಾಡಿ July 1 ವೇತನದಲ್ಲಿ ಆ್ಯಡ್ ಆಗಿ ನೌಕರರಿಗೆ ವೇತನಕ್ಕೆ ಹೆಚ್ಚಳಕ್ಕೆ ಸಂಬಂಧಿಸಿದಂಥ ಒಂದು ಯಾವುದೇ ರೀತಿಯಂಥ ಡಿಲೇ ಮಾಡೋದಿಲ್ಲ ಅಂತ ಮುಖ್ಯಮಂತ್ರಿಗಳು ತಮ್ಮ ಒಂದು ಮಹತ್ವದಂಥ ಸ್ಟೇಟ್ಮೆಂಟನ್ನು ಜಾರಿ ಮಾಡಿ ನೌಕರರಿಗೆ ಹೊಸ ವಿಚಾರವನ್ನು ಪರಿಚಯಿಸಿ ನೌಕರರ ಮನಗೆಲ್ಲುವಂಥ ವಿಚಾರವನ್ನು ಹೇಳಿಕೊಟ್ಟಿದ್ದಾರೆ. ಅದರ ಬಗ್ಗೆ ಸಂಬಂಧಿಸಿದಂತೆ ಕ್ಲಾರಿಫಿಕೇಶನ್ ಅನ್ನು ಸಹ ನೀಡಿದ್ದಾರೆ. ನೋಡ್ತಾ ಇದ್ದೀರಾ, ಒಂದು ಬೇಡಿಕೆ ಇಟ್ಟಿದ್ದೇನಾದ್ರೂ ಇತ್ತ ಸರ್? ಈ ಮೇಡಮ್, ಬಹಳಷ್ಟು ಬಾರಿ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೋಗಿ ಮನವಿಯನ್ನ ಮಾಡಿದ್ದೇವೆ. ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ಮಾಡ್ತೇವೆನು ಅಂತ ಮಾತನ್ನ ಹೇಳಿದ್ದಾರೆ. ಆ ಹಿಂದಿನಲ್ಲಿ ಸಂಘಟನೆ ಶಕ್ತಿ, ಸಂಘಟನೆ ಡಿಮ್ಯಾಂಡ್ ಮತ್ತೆ ಸಾಂಪ್ರದಾಯಿಕವಾಗಿ ಮತ್ತೆ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಕೊಡಬೇಕಾಗಿರುವಂತದ್ದು. ಆ ಹಿಂದಿನಲ್ಲಿ ಸರ್ಕಾರ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ತದೆ ಅನ್ನುವಂತ ವಿಶ್ವಾಸ ಇದೆ. ಮತ್ತೆ ಸಾಕಷ್ಟು ಬಾರಿ ಆ ಪ್ರಯತ್ನಗಳನ್ನು ಇವಾಗ ಅಂತಲ್ಲ, ಆ ವೇತನ ಆಯೋಗ ಸಮಿತಿ ರಚನೆ ಆಗೋದ್ರಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಲೇ ಇದೀವಿ. ಸೊ ಆ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇರುತ್ತೆ ಮೇಡಮ್. ಓಕೆ, ಈಗ ಒಂದು ರೀತಿಯಾದಂತಹ ವಿಶ್ವಾಸ, ಒಂದು ರೀತಿ ಖುಷಿಯ ವಿಚಾರ ಸರ್. ಈಗ ಏನು ಗೌರ್ಮೆಂಟ್ಗೆ ಗ್ಯಾರಂಟಿಗಳ ಹೊರೆ ಇದೆ, ಅದ್ರ ಜೊತೆಗೆ ಇದು ಕೂಡ ಮತ್ತೊಂದು ಹೊರೆ ಆಗತ್ತೆ ಖಂಡಿತ ಇಲ್ಲ ಅಂತಲ್ಲ, ಬಟ್ ಆಗ್ಬೇಕಾಗಿರುವಂತಹ ಬೆಳವಣಿಗೆ ಇದು. ಸೊ ತಮ್ಮ ಅಂದಾಜಿನ ಪ್ರಕಾರ ಎಷ್ಟು ಪರ್ಸೆಂಟ್ ಅಷ್ಟು ಹೊರೆ ಆಗ್ಬೋದು ಸರ್ಕಾರಕ್ಕೆ 27? ಮೇಡಮ್, ಈಗಾಗಲೇ 27.5% ಏನು ರೆಕಮೆಂಡೇಶನ್ ಆಗಿದೆ, ಅದ್ರ 17% ಅನ್ನ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ. ಮಧ್ಯಂತರ ಪರಿಹಾರವನ್ನು ನಾವೇನು March 1 ಸ್ಟ್ರೈಕ್ ಮಾಡಿದ್ವಿ 2000
ನೋಡ್ತಾ ಇದ್ದೀರಾ, ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಹೇಳ್ತಾ ಇದ್ದಾರೆ ಇದು ಹೊರೆ ಅಂತ ಅನ್ನೋದು ದಯವಿಟ್ಟು ತೆಗೆದುಹಾಕಿ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವಂಥ ಹಕ್ಕಿನ ಒಂದು ವೇತನ ಆಯೋಗವಾಗಿದ್ದು ರಾಜ್ಯ ಸರ್ಕಾರ ಯಾವುದೇ ರೀತಿಯಂಥ ಇದಕ್ಕೆ ಹೊರೆಯಾಗಿ ಒಂದು ಯಾವ ರೀತಿಯಾಗಿ ಹೊರೆ ಅಂತ ಹೇಳೋದಕ್ಕೆ ಆಗುತ್ತದೆ. ರಾಜ್ಯದಲ್ಲಿ ವೇತನ ಆಯೋಗ ಸರ್ಕಾರಿ ನೌಕರರ ಹಕ್ಕಾಗಿದ್ದು ರಾಜ್ಯದ ಸರ್ಕಾರಿ ನೌಕರರಿಗೆ ಆ ಒಂದು ವೇತನ ಆಯೋಗ ನೀಡಲೇಬೇಕಾಗುತ್ತದೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರ ವೇತನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಜಾರಿ ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ. ಆದರೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ರಾಜ್ಯದಲ್ಲಿ ಅಸಮಾಧಾನ ಇದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಸಲ ಏನೋ ಇಲ್ಲಿ ಭೇಟಿಯಾಗಿ ರಾಜ್ಯದ ನೌಕರರಿಗೆ ಸಂಬಂಧಿಸಿದಂಥ ಮಹತ್ವದಂಥ ಒಂದು ಏನು ಸರ್ಕಾರಿ ನೌಕರರ ಅಭಿಪ್ರಾಯ ಸರ್ಕಾರದ ಮುಂದೆ ಇಡುವಂಥ ಕೆಲಸ ಮಾಡ್ತೀನಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಸ್ವತಃ ಸಿ ಎಸ್ ಷಡಕ್ಷರಿಯವರು ನೀಡಿದ್ದಾರೆ. ಈ ಒಂದು ಮಹತ್ವದ ಅಪ್ಡೇಟ್ಸನ್ನು ಎಲ್ಲರಿಗೂ ಸಹ ಶೇರ್ ಮಾಡ್ತಾ ಹೋಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಮಾಹಿತಿ ತಲುಪಲಿ. ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಹತ್ವದ ತಿರುವು ಪಡೆದಿದೆ ಕ್ಯಾಬಿನೆಟ್ ಮೀಟಿಂಗು. ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಮೌನ ಮುರಿದಿದ್ದಾರೆ. ಸಿ ಎಂ ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರರಿಗೆ ಬಂಪರ್ ಸುದ್ದಿಯನ್ನು ನೀಡಿದ್ದಾರೆ. 27% ವೇತನ ಹೆಚ್ಚಳಕ್ಕೆ ಮುಂದಾದ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಅಂತೂ ಇಂತೂ ಫೈನಲ್ ಡಿಸಿಷನ್ಗೆ ಬಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂಬುದರ ಬಗ್ಗೆ ಮಾಹಿತಿ. ಈ ಕುರಿತು ಮಾಜಿ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗ ಮಾರ್ಚ್ 16 ಅಂತಿಮ ವರದಿ ಸಲ್ಲಿಸಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಂತಿಮ ವರದಿ ಸಲ್ಲಿಸಿದ ಆರೋಗ್ಯ ಒಂದು ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 27.50% ವೇತನವನ್ನು ಹೆಚ್ಚಿಸಲು ಒಂದು ಶಿಫಾರಸು ಮಾಡಿತ್ತು. ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ವೇತನ ಹೆಚ್ಚಳ ಷಡಕ್ಷರಿ ಅವರ ಸ್ವಾಗತ ಎಂಬುದರ ಬಗ್ಗೆ ಷಡಕ್ಷರಿ ಅವರು ಇದಕ್ಕೆ ಸಂಬಂಧಿಸಿದಂತೆ ಸ್ವಾಗತವನ್ನು ಕೋರಿದ್ದಾರೆ. ಈ ಒಂದು ಅಭಿಪ್ರಾಯವನ್ನು ಒಳ್ಳೆ ರೀತಿಯಂತ ಕೆಲಸ ಮಾಡಿದ್ದೀರಾ ಮುಖ್ಯಮಂತ್ರಿಗಳಿಗೆ ಇನ್ನೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾದರೆ ಷಡಕ್ಷರಿ ಅವರು ಹೇಳಿರುವಂಥ ಒಂದು ಮಹತ್ವದ ಒಂದು ವಿಚಾರ ಏನಿದೆ ಎಂಬುದರ ಬಗ್ಗೆ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನು ಹೈಲೈಟ್ ಮಾಡಿದ್ದೀನಿ. ನೋಡ್ತಾ ಹೋಗಿ ವೇತನ ಹೆಚ್ಚಳ ಏನು ನೋಡ್ತಾ ಇದ್ದೀರಾ, ವೇತನ ಹೆಚ್ಚಳ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷ ಶ್ರೀ ಷಡಕ್ಷರಿ ಅವರು ಸ್ವಾಗತಿಸಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ವೇತನ ಆಯೋಗ ನೀಡಿರುವ ಶಿಫಾರಸುಗಳನ್ನು ಒಪ್ಪಿರುವ ಸಿ ಎಂ ನಡೆ ಸ್ವಾಗತಾರ್ಹವಾಗಿದ್ದು ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ಹೊರೆ ಆಗುವುದಿಲ್ಲ, ರಾಜ್ಯದ ಖಜಾನೆಗೆ ಹೆಚ್ಚಿನ ಸಂಪನ್ಮೂಲ ಒದಗಣೆ ಮತ್ತು ಹಂಚಿಕೆ ಸರ್ಕಾರಿ ನೌಕರರಿಂದಲೇ ಆಗುತ್ತದೆ ಎಂದು ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಒಂದು ಏನು ಕಡೆಯಿಂದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವೇತನ ಹೆಚ್ಚಳ ಮಾಡಿದ್ದಕ್ಕೆ ತಮ್ಮ ಒಂದು ಅಭಿನಂದನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, ವೇತನ ಹೆಚ್ಚಳಕ್ಕೆ ಷಡಕ್ಷರಿ ಅವರು ಸ್ವಾಗತ ಎಂಬುದರ ಬಗ್ಗೆ ಮಹತ್ವದ ಒಂದು ಅವರ ಒಂದು ಸ್ಟೇಟ್ಮೆಂಟನ್ನು ಸಹ ನೀವು ನೋಡ್ತಾ ಇದ್ದೀರಾ. ಷಡಕ್ಷರಿ ಅವರು ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದು ನೀವು ನೋಡ್ತಾ ಇದ್ದೀರಾ. ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರು ಸ್ವಾಗತ, ಒಂದು ಮುಖ್ಯಮಂತ್ರಿಗಳಿಗೆ ಇಲ್ಲಿ ಸ್ವಾಗತಾರ್ಹ ವಿಷಯ ಅಂತ ಹೇಳಿದ್ದಾರೆ. ಜೊತೆಗೆ ಸಂಪುಟ ಸಭೆಯಲ್ಲಿ ಏನೇನು ನಿರ್ಣಯಗಳು ಆದವು ಅದರ ಬಗ್ಗೆ ಸಹ ತಿಳಿತಾ ಹೋಗೋಣ. ಎಚ್ ಕೆ ಪಾಟೀಲ್ ಅವರು ಇಲ್ಲಿ ನೋಡ್ತಾ ಇದ್ದೀರಾ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಒಟ್ಟು 20 ವಿಷಯಗಳ ಮೇಲೆ ಚರ್ಚೆ ಮಾಡಲಾಯಿತು. ಅದರಲ್ಲಿ ವೇತನ ಆಯೋಗ ಕೂಡ ಒಂದು. ಇಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ವಿಷಯಗಳ ಮೇಲೆ ಒಂದು ಚರ್ಚೆ ಮಾಡಲಾಯಿತು. ಒಂದನೇದಾಗಿ ರಾಜ್ಯ 7ನೇ ವೇತನಕ್ಕೆ ಸಂಬಂಧಿಸಿದಂತೆ 27% ಹೈಕ್ ಮಾಡುವ ವಿಚಾರವಾಗಿ, ಎರಡನೇದಾಗಿ ವಾಣಿಜ್ಯ ಕೈಗಾರಿಕೆ ಇಲಾಖೆ ಸಂಬಂಧಿಸಿದಂತೆ, ಮೂರನೇದಾಗಿ ಆಡಳಿತ ಸಿಬ್ಬಂದಿ ಆಡಳಿತ ಸುಧಾರಣೆ ಒಂದು ಇಲಾಖೆ ಒಂದು ಸಂಬಂಧಿಸಿದಂತೆ, ನಾಲ್ಕನೇದಾಗಿ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಕೆಲವೊಂದಿಷ್ಟು ಸರ್ಕಾರಿ ಶಾಲೆ ಪದವಿ ಪೂರ್ವ ಉಚಿತ ವಿದ್ಯುತ್ ಪೂರೈಕೆಗೆ ಮತ್ತು ಉಭಯ ಸದನಗಳ ಮಳೆಗಾಲ ಅಧಿವೇಶನ ದಿನಾಂಕವನ್ನು ನಿಗದಿ ಮಾಡುವ ವಿಚಾರ ಸಿ ಎಂ ಇಲ್ಲಿ ವಿವೇಚನೆಗೆ ಬಿಡಲಾಗಿದೆ ಎಂಬುದರ ಬಗ್ಗೆ, ಏನಂದರೆ ಒಂದು ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಬದಲಾವಣೆಗಳಿಗೆ ಸಂಬಂಧಿಸಿದಂತೆ, ಅಂತೂ ಇಂತೂ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಸಿಹಿ ಸುದ್ದಿ ಸಿಕ್ಕಿದ್ದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೌನ ಮುರಿದಿದ್ದು, ರಾಜ್ಯದ 26/2024 ಗುರುವಾರ ಮಧ್ಯಾಹ್ನ 3:30 ಮೌನ ಮುರಿದಿರುವಂಥ ಸಿದ್ದರಾಮಯ್ಯ ಅವರು ರಾಜ್ಯ ವೇತನ ಆಯೋಗವನ್ನು ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ 7ನೇ ವೇತನ ಆಯೋಗ ಸಜೆಷನ್ ಮಾಡಿದ್ದು ಯಥಾವತ್ತಾಗಿ ನೀಡ್ತೀನಿ ಎಂಬುದರ ಬಗ್ಗೆ ಫೈನಲ್ ಡಿಸಿಷನ್ ಹೇಳಿದ್ದಾರೆ. ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು 27% ಫಿಟ್ಮೆಂಟ್ನೊಂದಿಗೆ ನೀಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ನಿಮ್ಗೆ ಅನಿಸುತ್ತೆ ಮಾಹಿತಿ ಲೈಕ್ ಮಾಡ್ತಾ ಹೋಗಿ, ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ನಿಮಗೆ ಒದಗಿಸಿದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ. ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ
ಕೊನೆಗೂ ಮೌನ ಮುರಿದಿರುವಂತಹ ನೌಕರರ ಸಂಘದ ಅಧ್ಯಕ್ಷರು ಸಹ ಸಿದ್ದರಾಮಯ್ಯ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಜೂನ್ ಅಂತ್ಯಕ್ಕೆ ಫೈನಲ್ ಡಿಸಿಷನ್ ಮತ್ತು ಜುಲೈ 1ರಿಂದಲೇ 7ನೇ ವೇತನ ಆಯೋಗ 27% ಅಷ್ಟು ಫಿಟ್ಮೆಂಟ್ ಬಂದಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ. ಸಿಎಂ ಸಿದ್ದರಾಮಯ್ಯ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಒಂದು ವಿಚಾರವನ್ನು ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ನೌಕರರಿಗೆ ಯಾವುದೇ ರೀತಿಯಂತಹ ಒಂದು ಬದಲಾವಣೆಗಳು ಬಯಸಿದ್ರೆ ಷಡಕ್ಷರಿ ಅವರು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಷಡಕ್ಷರಿ ಅವರು ಹೇಳಿರುವಂತಹ ಒಂದು ವಿಚಾರ, ಸರ್ಕಾರಿ ನೌಕರರು ಇದಕ್ಕೆ ಒಪ್ಪಿದ್ರೆ ನಾನು ಎಲ್ಲದಕ್ಕೂ ಸಹಿ, ಇಲ್ಲ ಆದರೆ ಇನ್ನೊಂದಿಷ್ಟು ಫಿಟ್ಮೆಂಟ್ ಅನ್ನು ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಏನು ಇಡೋಣ ಎಂಬ ಬಗ್ಗೆಯೂ ಸಹ ಚರ್ಚೆಗಳು ಸರ್ಕಾರಿ ನೌಕರರ ವಲಯದಲ್ಲಿ ಆಗ್ತಾ ಇದಾವೆ ಎಂಬುದ್ರ ಬಗ್ಗೆ ಮಹತ್ವದ ಬಿಗ್ ಅಪ್ಡೇಟ್ಸ್ ಇವತ್ತಿಗೆ. ಇಂದಿನ ಒಂದು ಈ ಕ್ಷಣದ ಬಿಗ್ ಅಪ್ಡೇಟ್ಸ್ ಅನ್ನು ನೀವು ನೋಡ್ತಾ ಇದ್ರ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ಯಾವುದೇ ರೀತಿಯಂತ ವೇತನ ಆಯೋಗ ಡಿಲೇ ಆಗ್ತಾ ಇಲ್ಲ. ನೌಕರರಿಗೆ ಆನ್ ಟೈಮ್ ಸಿಎಂ ಸಿದ್ದರಾಮಯ್ಯ ಅವರು ವೇತನ ಆಯೋಗ ನೀಡ್ತಾ ಇದ್ದಾರೆ. ಜುಲೈನಿಂದಲೇ ವೇತನ ಆಯೋಗ ನೌಕರರಿಗೆ ದೊರೆಯಲಿದೆ. 7ನೇ ವೇತನ ಆಯೋಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ವೇತನ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯ. ನೌಕರರಿಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯಲಿ. ನೌಕರರಿಗೆ ಸಂಬಂಧಿಸಿದಂತ ಏನೆಲ್ಲ ವೇತನ ಹೆಚ್ಚಳವಾಗ್ತಾ ಇದೆ ಎಂಬುದರ ಬಗ್ಗೆ ಎಲ್ಲ ರೀತಿಯಂತ ಮಾಹಿತಿ ನಿಮಗೆ ನೀಡಿದ್ದೀನಿ. ಮತ್ತು ಷಡಕ್ಷರಿ ಅವರು ಏನು ಹೇಳ್ತಾ ಇದ್ದಾರೆ, ಪ್ರಮುಖವಾಗಿ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಏನು ನಡೀತು, ತದನಂತರ ಸಚಿವರುಗಳು ಏನು ಹೇಳಿದರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಲುವೇನಿದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರು ಎಷ್ಟು ಸೀರಿಯಸ್ನೆಸ್ ತೆಗೆದುಕೊಂಡಿದ್ದಾರೆ, ಹಾಗೂ ಮುಂದಿನ ಚುನಾವಣೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಒಂದು ಈಗಿನ ಸಿಚುವೇಶನ್ಗಳು, ಮತ್ತು ರಾಜ್ಯ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಸುಧಾಕರ್ ಅವರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ಗಳಿದ್ವು, ಮತ್ತು ರಾಜ್ಯದ ಸರ್ಕಾರಿ ನೌಕರ ಸಂಘ ಯಾವ ರೀತಿಯಂತ ಒಂದು ತಮ್ಮ ಒಂದು ಏನು ಈ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರ ಒಂದು ರಿಯಾಕ್ಷನ್ ಸಹ ನೀವು ನೋಡಿದ್ದೀರಾ. ಮಾಹಿತಿಯನ್ನು ಲೈಕ್ ಮಾಡಿ, ಮತ್ತು ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಒಂದು ಕೆಲವೊಂದಿಷ್ಟು ಫಿಟ್ಮೆಂಟ್ ಹೆಚ್ಚಳಕ್ಕೆ ಒಂದು ಜಾರಿ ಮಾಡೋದಕ್ಕೆ ಒಂದು ಕೆಲವೊಂದಿಷ್ಟು ಬದಲಾವಣೆ ತರೋದಕ್ಕೆ ಷಡಕ್ಷರಿ ಅವರು ಏನು ಇಲ್ಲಿ ತಮ್ಮ ಒಂದು ಏನು ತಾವು ಇಡಬೇಕಾ ಕೆಲವೊಂದಿಷ್ಟು ಏನಂದರೆ ಇಲ್ಲಿ ವೇತನ ಆಯೋಗ ಈ ಒಂದು ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಒಂದು ಕೆಲವೊಂದಿಷ್ಟು ತಮ್ಮ ಒಂದು ಸಜೆಷನ್ಗಳನ್ನು ತಮ್ಮ ಒಂದಿಷ್ಟು ಬದಲಾವಣೆಗಳು ತರಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಬೇಕಾ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದು. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.